ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧೃಪಾಯ ಅನುಪಲಭ್ಯ ವರ್ತ್ಮನೆ ಯೋಂಥ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಮ್ಮ ಅನ್ಯಂಶಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ನೌಮಿನ್ಯಾಯ ಸುಧಾರಿಕೃಜ್ಜಯ ಮುನಿನ್ ಶ್ರೀಪಾಡರಾಸನ್ ಮನಿಂ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹಿರಾನ್ ಶ್ರೀವಾಡಿ ರಾಜಾನಪಿ ವಂದೇ ಹಂಸವರಾನ್ನ ರಘುತ್ತಮ ಗುರುಂ ವೈದಗ್ಧ್ಯಮಾರಾಂ ನಿಧಿಂ ಶ್ರೀ ಸತ್ಯೋರುಧರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ಹೃದಾಚಾರ್ಯಂ ವೇದಜ್ಞಾನಾಬ್ಜಚಂದಿರಂ ದುರ್ಮದ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನೋ ವಿನ್ಯಾಯ ಸುಧಾರತಾನ್ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಧರ್ಮರಾಜ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಕರೆದುಕೊಂಡು ಹೋಗಿ ಭೀಷ್ಮಾಚಾರ್ಯರಿಂದ ಉಪದೇಶವನ್ನು ಮಾಡಿಸಿದ್ದಾನೆ. ಧರ್ಮರಾಜ ಅಜಾತಶತ್ರು ಕೃತಮೈತ್ರೇ ಹುತಾಗ್ನಿ ವಿಪ್ರಾನ್ನತ್ವ ತಿಲಗೋ ಭೂಮಿ ರುಕ್ಮೈ ಗೃಹಂ ಪ್ರವಿಷ್ಟೋ ಗುರುವಂದನಾಯ ನಚಾಪಶ್ಯತಿ ಪಿತರೋ ಸೌಬಲಿಂಚ. ಧರ್ಮರಾಜನ ವಿಶೇಷವಾಗಿರ್ತಕ್ಕಂತಹ ಕರ್ಮಗಳ ಬಗ್ಗೆ ಹೇಳ್ತಾರೆ. ಅಂತಹ ದೊಡ್ಡ ಅಖಂಡ ಸಾಮ್ರಾಟನಾದರೂ ಸಹಿತ ಅಗ್ನಿಹೋತ್ರಾದಿ ನಿತ್ಯ ಕರ್ಮಗಳನ್ನು ಆಚರಿಸ್ತಾ, ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡ್ತಾ, ಅನೇಕ ಎಳ್ಳಾಗಿರಬಹುದು, ಗೋವು ಆಗಿರಬಹುದು, ಸುವರ್ಣ ಭೂಮಿದಾನ, ಸುವರ್ಣದಾನ, ಹೀಗೆ ಗುರು ಹಿರಿಯರನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಳತಕ್ಕಂತಹ ಧರ್ಮರಾಜ, ವಿಶೇಷವಾಗಿ ಭೀಷ್ಮಾಚಾರ್ಯರು ಉಪದೇಶ ಮಾಡಿದಂತೆ ಪರಮಾತ್ಮನ ಅನುಗ್ರಹದಿಂದ ರಾಜ್ಯಭಾರವನ್ನು ನಡೆಸ್ತಾ ಇದ್ದಾನೆ. ಈ ಕಡೆಗೆ ಏವಂ ರಾಜಾ ವಿದುರೇಣ ಅನುಜೇನ, ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನಿನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದೀಯ, ಅದಕ್ಕಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನ ದೇವರು ಸಂಪೂರ್ಣವಾಗಿ ನಿನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಾರೆ. ಇಷ್ಟು ಸಂಹಾರ ಮಾಡಿದರೂ ಇನ್ನೂ ಸಹಿತ ನೀನು ನಾನು ಇಲ್ಲೇ ಇರ್ತೇನೆ ಅಂತಂದರೆ ಇದು ಸರಿಯಾದದ್ದಲ್ಲ, ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ, ಆ ವಿಶೇಷವಾಗಿ ವಿದುರ ಗಾಂಧಾರಿ ಮತ್ತು ಧೃತರಾಷ್ಟ್ರ ಕುಂತಿಯನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೊರಡ್ತಾರೆ, ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾರೆ ಅನ್ನುವಂತಹ ಕಥೆಯನ್ನು ನಿರೂಪಣೆ ಮಾಡಿಕೊಡ್ತಾರೆ. ಧರ್ಮರಾಜ ಈ ಪ್ರಸಂಗದೊಳಗೆ ಒಂದು ಘಟನೆ ನಡೀತು. ಅನೇಕ ತರಹದ ಅಪಶಕುನಗಳು ಆಗ್ತದೆ. ಯಾಕೆ ಈ ಅಪಶಕುನಗಳಾಯಿತು ಅಂತ ಧರ್ಮರಾಜ ಕೇಳಿದಾಗ, ಆವಾಗ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿರತಕ್ಕಂತಹ ವಿಷಯ ಸುದ್ದಿ ತಿಳಿತದೆ. ತಿಳಿದಾಗ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಬರುವುದಕ್ಕಾಗಿ ಅರ್ಜುನನನ್ನು ಕಳಿಸ್ತಾನೆ. ಆವಾಗ ಅರ್ಜುನ ಅಲ್ಲಿಂದ ಹೋದಾಗ ಅನಿಸ್ತದೆ, ಅಲ್ಲಿರೋ ಪರಿಸ್ಥಿತಿ ನೋಡಿ ಬಹಳಷ್ಟು, ಯಾಕಂದರೆ ಭಗವಂತ ಇದ್ದಾಗ ಎಷ್ಟು ಸುಭಿಕ್ಷೆ ಇರ್ತದೆ, ದೇವರು ಇಲ್ಲದೇ ಇರುವಂತಹ ಪರಿಸ್ಥಿತಿ ಒಳಗೆ ತನ್ನದೇನಾಗ್ತದೆ ಅಂತ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬರಬೇಕಾದರೆ, ಎಲ್ಲ ಕೃಷ್ಣನ ಅನೇಕ ಮಹಿಷಿಯರು ಅವ್ರನ್ನೆಲ್ಲ ಕರೆದುಕೊಂಡು ಬರಬೇಕಾದರೆ ಅರ್ಜುನ ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪರತಂ ತೇಜೋ ದೇವ ವಿಸ್ಮಾಪನಂ ಮಹತ. ಏನು ಅಂದರೆ, ಇಂತಹ ಅದ್ಭುತವಾಗಿರ್ತಕ್ಕಂತಹ ಪರಾಕ್ರಮವನ್ನು ಹೊಂದಿದ ಅರ್ಜುನನೂ ಸಹಿತ ಅವನಿಂದ ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ನನ್ನ ಗಾಂಧೀವ ಧನುಸ್ಸಿನೊಳಗಿರುವ ಶಕ್ತಿ ಎಲ್ಲ ಕುಗ್ಗಿ ಹೋಗಿದೆ, ಭಗವಂತನೇ ಇಲ್ಲದೇ ಇದ್ದಾಗ ಏನೂ ಮಾಡಲಿಕ್ಕಾಗಲಿಲ್ಲ ಅಂತ ತೋರಿಸಿಕೊಡ್ತಾರೆ. ಭಗವಂತ ಎಲ್ಲ ಕಡೆಗಿದ್ದಾಗ ಈ ಸುಭಿಕ್ಷೆ ಇತ್ತು, ಹೀಗಾಗಿ ಎಲ್ಲ ವಿಷಯವನ್ನು ಸಹಿತ ಹೇಳಿ ಕೊನೆಗೆ ಎಲ್ಲರೂ ಹೇಳ್ತಾರೆ, ಹಾಗಾದರೆ ದೇವರು ಹೋದ ಮೇಲೆ ನಮ್ದೇನಿದೆ ಅಂತ ಹೇಳಿ
ಪರೀಕ್ಷಿತ ಮಹಾರಾಜನಿಗೆ ವಿಶೇಷವಾಗಿ ಪಟ್ಟವನ್ನು ಗಟ್ಟಿ ಅವರೆಲ್ಲರೂ ಸಹಿತ ವಿಶಿಷ್ಟವಾಗಿ ತೀರ್ಥಯಾತ್ರೆಗೆ ಹೊರಡುತ್ತಾರೆ ಅನ್ನುವಂತಹ ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸಾಕ್ಷಾತ್ ಪರೀಕ್ಷಿತ ಮಹಾರಾಜ ರಾಜ್ಯಭಾರವನ್ನು ಮಾಡುವ ಪ್ರಸಂಗದೊಳಗೆ ಬಹಳಷ್ಟು, ಯಾಕಂದರೆ ಕಲಿಯ ಪ್ರವೇಶವಾಗಬಾರದು, ಹೀಗಾಗಿ ಕಲಿಯನ್ನು ನಿಗ್ರಹ ಮಾಡುವುದಕ್ಕಾಗಿ ಪರೀಕ್ಷಿತ ಮಹಾರಾಜ ಹೊರಡ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಸಂಗ ನಡೀತು. ಪರೀಕ್ಷಿತ ಮಹಾರಾಜ ಹೋಗಿರುವಂತಹ ಪ್ರಸಂಗದಲ್ಲಿ ಅಲ್ಲಿ ಹೋಗಬೇಕಾದ್ರೆ ಅನೇಕ ದರ್ಶನಗಳನ್ನು ಮಾಡಿಕೊಳ್ತಾರೆ. ತತ್ರ ಗೋಮಿಥುನಂ ರಾಜ ಹನ್ಯಮಾನಂ ಅನಾಥವತ ದಂಡಹಸ್ತಂಚ ಋಷಲಂ ದದೃಶೇ ನೃಪಲಾಂಛನಂ. ಏನು ಅಂದರೆ, ಒಬ್ಬ ಶೂದ್ರ ರಾಜವೇಷವನ್ನು ಧರಿಸಿ ಕೈಯೊಳಗೆ ಒಂದು ಕಟ್ಟಿಗೆಯನ್ನು, ದೊನ್ನೆಯನ್ನು ಹಿಡ್ಕೊಂಡಿದ್ದಾನೆ. ಅನಾಥರಂತೆ ಇರತಕ್ಕಂತಹ ಒಂದು ಹಸು, ಆ ಹಸುವನ್ನು ಅವನು ಹೊಡಿತಾ ಇದ್ದಾನೆ. ಹೀಗಾಗಿ ಈ ತರಹದ ಅನೇಕ ತರಹದ ಅಪಶಕುನಗಳನ್ನು ಆ ಪರೀಕ್ಷಿತ ಮಹಾರಾಜ ಅಲ್ಲಿ ನೋಡಿ ಹಾಗಾದರೆ ಈ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೊರಡ್ತಾನೆ. ಈ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೊರಡಿದಾಗ ಹೊರಟಿರುವ ಪ್ರಸಂಗದೊಳಗೆ ಅನೇಕ ಭಕ್ತಿ ಎಂಬುವುದು, ಧರ್ಮ ಎಂಬುವುದು ನಶಿಸಿ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಈ ಕಲಿ. ಹಾಗಾದರೆ ಈ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿ ಆ ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಹೋದಾಗ ಕಲಿ ಪ್ರಾರ್ಥನೆ ಮಾಡಿಕೊಂಡ. ಏನು ಅಂದರೆ, ಸರಿ ರಾಜ, ನನಗೆ ಈ ಪ್ರದೇಶವನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ, ನಾನು ಎಲ್ಲಿ ಹೋಗಲಿ? ಅದಕ್ಕಾಗಿ ನನಗೆ ನಾಲ್ಕು ಸ್ಥಾನಗಳನ್ನು ಕೊಡು ಅಂತ ಕಲಿ ಕೇಳಿದ. ಈ ನಾಲ್ಕು ಸ್ಥಾನ ಬಿಟ್ಟು ಮತ್ತೆ ಇರೋದಿಲ್ಲ. ಹಾಗಾದರೆ ಯಾವುದು ನಾಲ್ಕು ಸ್ಥಾನ? ಅದಕ್ಕಾಗಿ ಹೇಳ್ತಾನೆ, ಅಭ್ಯರ್ಥಿತಸ್ಥದಾ ತಸ್ಮೈ ಸ್ಥಾನಾನಿ ಕಲಗೇ ದದೌ ದ್ಯೂತಂ ಪಾನಂ ಸ್ತ್ರೀಯಃ ಸೂನ ಯತ್ರ ಅಧರ್ಮಶ್ಚತುರ್ವಿಧ. ಅಷ್ಟು ಮಾತ್ರ ಅಲ್ಲ, ಯಾವುದು ನಾಲ್ಕು ಸ್ಥಾನಗಳು ಅಂತಂದರೆ, ಒಂದು ದ್ಯೂತಂ, ಜೂಜ ಕ್ರೀಡೆ, ಅದರಲ್ಲಿ ಒಂದು ಸ್ಥಾನವನ್ನು ಕೊಡು ಅಂತ ಕೇಳಿದ. ಮತ್ತು ಪಾನಂ, ಮದಿರಾಪಾನ, ವಿಶೇಷವಾಗಿ ಆ ಮದ್ಯಪಾನ ಅಂತ ಇದೆಯಲ್ಲ ಅದರಲ್ಲಿಯೂ ಸ್ಥಾನವನ್ನು ಕೊಡು. ಅಷ್ಟು ಮಾತ್ರ ಅಲ್ಲ, ಸ್ತ್ರೀಯಃ ಸೂನು ಅಂದರೆ ಸ್ತ್ರೀಯರ ಸಂಘ ಅಂತ. ಹಾಗಾದರೆ ಸ್ತ್ರೀಯರ ಸಂಘ ಅಂತ ಹೇಳಿದಾಗ ಇಲ್ಲಿ ಅಪಾರ್ಥವಾದ ಕಲ್ಪನೆ ಬರ್ತದೆ. ಆ ತರಹದಲ್ಲ, ಅಧಾರ್ಮಿಕವಾಗಿರ್ತಕ್ಕಂತಹ ಸ್ತ್ರೀಯರ ಸಂಘ, ಶಾಸ್ತ್ರರಹಿತವಾದ, ಶಾಸ್ತ್ರವಿಹಿತವಾದ ಸಂಘ ಇದ್ದರೆ ಅದು ಗ್ರಾಹ್ಯ. ಶಾಸ್ತ್ರರಹಿತವಾಗಿರತಕ್ಕಂತಹ ಸಂಘ ಇದೆಯಲ್ಲ ಅಲ್ಲಿಯೂ ಸಹಿತ ನನಗೆ ಸ್ಥಾನವನ್ನು ಕೊಡು ಅಂತ ಹೇಳ್ತಾನೆ. ಸರಿ, ಹಾಗಾದರೆ ಹಿಂಸೆ, ಇನ್ನೊಬ್ಬರಿಗೆ ಮೋಸ ಮಾಡುವುದು, ಈ ವಿಶೇಷವಾಗಿರ್ತಕ್ಕಂತಹ ಅಸತ್ಯ, ಮದ, ಆಸಕ್ತಿ, ನಿರ್ದಯತೆ, ಹೀಗೆ ನಾಲ್ಕು ಬಗೆಗಳ ಧರ್ಮಗಳನ್ನು, ಅಧರ್ಮಗಳನ್ನು ತಿಳಿಸ್ತಕ್ಕಂತಹ ಈ ಅಧರ್ಮಗಳಲ್ಲಿ ವಾಸಿಸುವಂತೆ ನನಗೆ ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ ಪರೀಕ್ಷಿತ ಮಹಾರಾಜ ಎಸ್ ಅಂತ ಅವಕಾಶ ಕೊಟ್ಟ. ಈ ನಾಲ್ಕನ್ನು ಕೊಟ್ಟ ಮೇಲೆ ಕಲಿ ಇನ್ನೊಂದು ಕೇಳ್ತಾರೆ, ಏನು, ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭು ತಥೋ ಅನೃತಂ ಮದಂ ಕಾಮಂ ರಜೋ ವೈರಂಚ ಪಂಚಮಂ. ಇಷ್ಟೆಲ್ಲ ಕೊಟ್ಟಿದ್ದೀಯಾ, ಅಸತ್ಯ ಆಗಿರಬಹುದು, ಮದ ಆಗಿರಬಹುದು, ವಿಶೇಷವಾಗಿ ನಿರ್ದಯತೆ ಆಗಿರಬಹುದು, ಹಿಂಸೆ ಆಗಿರಬಹುದು, ಇದರಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀಯ, ಆದರೆ ಇನ್ನೊಂದು ಸ್ಥಾನವನ್ನು ಕೊಡು ಅಂತ ಹೇಳಿದಾಗ ಯಾವ ಸ್ಥಾನ ಅಂದರೆ ಸುವರ್ಣ ಅಂತ ಕೇಳ್ತಾರೆ. ಅಮೂನಿ ಪಂಚಸ್ಥಾನಾನಿ ಹೆಧರ್ಮ ಪ್ರಭವ ಕಲಿಹಿ ಔತ್ತರೇಯೇನ ದತ್ತಾನಿ ನ್ಯವಸ ತನ್ನಿದೇಶ ಕೃತ. ಅದಕ್ಕಾಗಿ ಮತ್ತೆ ಕೇಳಿದಾಗ ಸರಿ ಅಂತ ಹೇಳಿ ಸುವರ್ಣ, ಬಂಗಾರದಲ್ಲಿ ಒಂದು ಸ್ಥಾನವನ್ನು ಕೊಡು ಅಂತ ಹೇಳಿದಾಗ ಅವಶ್ಯವಾಗಿ ಬಂಗಾರದಲ್ಲಿಯೂ ಸಹಿತ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಬಂಗಾರದಲ್ಲಿ ಕಲಿ ಇದ್ದಾನೆ, ಆ ಬಂಗಾರವನ್ನು ಹೇಗೆ ಧರಿಸುವುದು ಅಂತ. ಅದಕ್ಕಾಗಿಯೂ ಸಹಿತ ಶಾಸ್ತ್ರ ಸಮ್ಮತವಾಗಿ ಭಗವಂತರಿಗೆ, ಯಾಕೆಂದರೆ ಬಿಂಬರೂಪಿಯಾದ ಪರಮಾತ್ಮ ಈ ಶರೀರದಲ್ಲಿದ್ದಾನೆ, ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ ಅಂತ ಹೇಳಿ ಧರಿಸಿದರೆ ತಪ್ಪಲ್ಲ. ಆದರೆ ಇದು ನನ್ನ ಭೋಗಕ್ಕಾಗಿ ಅಂತ ಧರಿಸಿದರೆ ಅದರಲ್ಲಿ ಸದಾ ಕಲಿ ಪ್ರವೇಶವಾಗೇ ಇರ್ತದೆ, ಅದರಲ್ಲಿ ಸಂಶಯವಿಲ್ಲ. ಹೀಗಾಗಿ ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡತಕ್ಕಂತಹ ಪ್ರಸಂಗ. ಆದರೆ ಒಂದು ಪ್ರಸಂಗ ನಡೀತು, ಯಾಕೆಂದರೆ ಇದನ್ನೇ ಮಾಧ್ನೂರು ವಿಷ್ಣು ತೀರ್ಥರು ತಗೊಳ್ತಾರೆ. ಏನು ಅಂದರೆ, ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಂದ ವಿಶೇಷವಾಗಿ ಭಾಗವತವನ್ನು ಶ್ರವಣ ಮಾಡಿದ, ಅವನಿಗೆ ವೈರಾಗ್ಯ ಬಂತು. ಯಾಕೆ ವೈರಾಗ್ಯ ಬಂತು? ವೈರಾಗ್ಯ ಬಂದಾಗ ಭಗವಂತನ ಕಥಾಮೃತ ಶ್ರವಣ ಮಾಡಬೇಕು. ವೈರಾಗ್ಯ ಅಂದರೆ ಏನು? ದೃಢ ಬ್ರಹ್ಮಣೀರತಿ ಅನ್ಯತ್ರ ಅಸಂಗ,
ಕೇವಲ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಬೇರೆ ಪದಾರ್ಥಗಳಲ್ಲಿ ಅಸಂಗ ಮಾಡುವುದೇ ವೈರಾಗ್ಯ. ಇತ್ತಂಚ ಪರೀಕ್ಷಿತನಿಗೆ ವೈರಾಗ್ಯ ಬರಲಿಕ್ಕೆ ಕಾರಣ ಏನು? ಅನೇಕ ಕಾರಣಗಳನ್ನು ಮಾದನೂರು ವಿಷ್ಣು ತೀರ್ಥರು ಮಾಡಿಕೊಳ್ಳುತ್ತಾರೆ. ಏನು ಅಂದರೆ, ಯಾವ ವ್ಯಕ್ತಿ ದುರ್ಬಲನಾಗಿರ್ತಾನೆ, ಅವನಿಂದ ಏನೂ ಸಾಧ್ಯ ಇಲ್ಲ, ಅಂತಹ ವ್ಯಕ್ತಿ ರಾಜ್ಯವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಇದೆ, ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಕಡೆಗೆ ಹೀಗೆ ಅನೇಕ ಕಾರಣಗಳನ್ನು ಕೊಟ್ಕೊಂಡ್ಬರ್ತಾರೆ. ಆದರೆ ಇದರಲ್ಲಿ ಯಾವುದು ಪರೀಕ್ಷಿತ ಮಹಾರಾಜನಿಗೆ ಬಂದದ್ದು? ಇದು ಯಾವುದೂ ಅಲ್ಲ. ಹಾಗಾದರೆ ಒಂದು ಭಗವಂತ ನಿಮಿತ್ತ ಮಾಡಿದ, ಇವೆಲ್ಲವೂ ಸಹಿತ ಭಗವಂತನ ಸಂಕಲ್ಪದಿಂದ ನಡೀತಕ್ಕಂಥದ್ದು. ಪರೀಕ್ಷಿತ ಮಹಾರಾಜ ಏನು ಅರಣ್ಯಕ್ಕೆ ಬಂದಿರುವಂತಹ ಪ್ರಸಂಗದೊಳಗೆ ಅಶನರಾಗದ್ವೇಷ ಪಿಪಾಸಾದಿಗಳನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಹಸಿವೆ ನೀರಡಿಕೆಯಾದಾಗ ಮನುಷ್ಯ ಏನಾಗ್ತಾನೋ ಎಂಬುದು ಗೊತ್ತಾಗೋದಿಲ್ಲ. ಇಂತಹ ಪ್ರಸಂಗದೊಳಗೆ ನೀರಡಿಕೆಯಿಂದ ಬಳಲಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ನೇರವಾಗಿ ಶಮೀಕಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಯಾರು, ಯಾಕಂದರೆ ಶಮೀಕಋಷಿಗಳು ತಪಸ್ಸಿಗೆ ಕುಳಿತುಕೊಂಡಿರ್ತಾರೆ. ಅಂತಹ ಪ್ರಸಂಗದಲ್ಲಿ ಅದಕ್ಕಾಗಿ ಹೇಳ್ತಾರೆ, ಅಹೋ ಪಾಲಾನಂ ಪ್ಯುಂನಾಂ ಭುಲಿ ಭುಜಮವ ಸ್ವಾಮಿನ್ ಅಘಂ ಯದ ಯುದ್ಧಸಾನಂ ದ್ವಾರಪಾನಂ ಶುನಾಮಿವ. ಅದಕ್ಕಾಗಿ ತಕ್ಷಣದೊಳಗೆ ಶಮೀಕ ಋಷಿಗಳು ತಪಸ್ಸಿಗೆ ಕುಳಿತದ್ದನ್ನು ನೋಡಿದ. ತಾನು ಬಂದಿದ್ದು ಒಂದು ಕಡೆಗೆ ಹಸಿವೆ ನೀರಡಿಕೆಗಳಿಂದ ಬಳಲಿದ್ದಾನೆ, ಯಾರೂ ಆದರಾತಿಥ್ಯ ಮಾಡುವರು ಇಲ್ಲ ಅಂತ ಬಂದು ಕೋಪಿಷ್ಠರಾಗಿ ಅಲ್ಲಿರ್ತಕ್ಕಂತಹ ಒಂದು ಹಾವನ್ನು ತೆಗೆದು ಅವರ ಮೇಲೆ ಹಾಕ್ತಾನೆ. ಈ ವಿಷಯ ತಿಳಿದಿರತಕ್ಕಂತಹ ಶೃಂಗಿ ಬಹಳ ಕೋಪಿಷ್ಠಗೊಂಡ ಸಣ್ಣ ಬಾಲಕ. ಆ ಶೃಂಗಿ ಹೇಳ್ತಾನೆ ಅವನಿಗೆ ಆಟ ಆಡುವ ಪ್ರಸಂಗದೊಳಗೆ ಹೋಗಿ, ಇದು ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಮಹಾಭಾರತದ ಪ್ರಾರಂಭದಲ್ಲಿ ಈ ಕಥೆಯನ್ನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಭಾಗವತದಲ್ಲಿ ಹೇಳಿದರೆ, ಮಹಾಭಾರತದಲ್ಲಿ ವಿಸ್ತೃತವಾಗಿ ಹೇಳ್ತಾರೆ. ಈ ಶೃಂಗಿ ಶಾಪವನ್ನು ಕೊಡ್ತಾನೆ, ಯಾವ ನಮ್ಮ ತಂದೆಗೆ ಅವಮಾನವನ್ನು ಮಾಡಿದ್ದಿ ಪರೀಕ್ಷಿತ, ನಿನಗೆ ಯಾವ ಹಾವನ್ನು ಹಾಕಿದ್ದೀಯಲ್ಲ, ಅದೇ ತಕ್ಷಕ ಮುಂದೆ ಏಳನೇ ದಿವಸ ಬಂದು, ಇವತ್ತಿನಿಂದ ಏಳನೇ ದಿವಸ ಬಂದು ನಿನ್ನನ್ನು ಕಡೆದು ಸಂಹಾರ ಮಾಡಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟಾಗ ಯಾಕಂದರೆ ಅಪಮಾನ ಮಾಡಿದ್ದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಇತಿ ಲಂಘಿತಂ ಮರ್ಯಾದಂ ತಕ್ಷಕಂ ಸಪ್ತಮೇ ಅಹನಿ ದಂಕ್ಷತಿ ಅಸ್ಮ ಕುಲಾಂಗಾರೋ ಚೇದಿತೋ ಮೇ ಪಿತೃದ್ರೋಹಂ. ನನ್ನ ತಂದೆಗೆ ಈ ತರಹದ ದ್ರೋಹ ಮಾಡಿದೆಯಲ್ಲ, ಆ ತಕ್ಷಕ ಬಂದು ನಿನಗೆ ಕಡಿಯಲಿ ಇನ್ನು ಏಳನೇ ದಿವಸ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಆವಾಗ ಶಾಪವನ್ನು ಕೊಟ್ಟು ಆಶ್ರಮಕ್ಕೆ ಬಂದ, ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡಿದ ಶೃಂಗಿ. ಆವಾಗ ಉನ್ಮೀಲ ಶನಕೆರ ನೇತ್ರೆಯ ದೃಷ್ಟ ಸಂಶಯ ಮೃತೋರಗಂ. ಅದನ್ನು ನೋಡಿ ಬಹಳಷ್ಟು ಅಳತಾ. ಆವಾಗಂತಾನೆ ಶಮೀಕ ಋಷಿಗಳು ಅಂದರು, ಏನಾಯಿತು ಏನಾಯಿತು ಅಂದಾಗ, ಇಲ್ಲ ಹೀಗಾಯಿತು. ಆವಾಗ ಶಮೀಕ ಋಷಿಗಳಂತಾರೆ, ನೀನ್ಯಾಕೆ ಶಾಪ ಕೊಟ್ಟಿ ಎಂದು. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಕುರುಕುಲದಲ್ಲಿ ಬಂದಿರತಕ್ಕಂತಹ ಮಹಾರಾಜ, ಮಹಾರಾಜನು ಬಂದಾಗ ಸತ್ಕರಿಸಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ಸತ್ಕರಿಸದೆ ಅವನೇನೋ ಹಸಿವೆ ನೀರಡಿಕೆಗಳಿಂದ ಬಳಲಿದ ವ್ಯಕ್ತಿ ಸಹಜವಾಗಿ ಕೆಲವು ಮಾಡ್ತಾರೆ. ಹೀಗಾಗಿ ಆ ತರಹದಲ್ಲಿ ಅವನೇನೋ ಮಾಡಿದ್ದಾನೆ. ಆದರೆ ಅಷ್ಟು ಮಾಡಿದ್ದಕ್ಕಾಗಿ ಆ ರಾಜರಿಗೆ ಅಷ್ಟು ದೊಡ್ಡದಾದ ಶಿಕ್ಷೆ ಕೊಡಬೇಕ? ರಾಜನ ಮಹತ್ವ ನಿನಗೇನಾದರೂ ಗೊತ್ತಿದೆಯಾ? ನೋಡಿ, ಶೃಂಗಿಗೆ ನೀನು ಯಾಕೆ ಶಾಪ ಕೊಟ್ಟೆ ಅಂತ ಕೇಳ್ತಾರೆ ಶಮೀಕ ಋಷಿಗಳು. ಆದರೆ ಆ ಶಾಪವನ್ನು ನಾಶ ಮಾಡುವ ಕೆಲಸವನ್ನು ಸಾಕ್ಷಾತ್ ಶಮೀಕ ಋಷಿಗಳು ಮಾಡುವುದಿಲ್ಲ. ಯಾಕೆ ಅಂದರೆ ಅದು ಗಾಯತ್ರಿ ಮಂತ್ರದ ಶಕ್ತಿ, ಅದನ್ನು ದೇವರ ಸಂಕಲ್ಪವೂ ಹೌದು, ಎರಡೂ ಹೌದು. ಹೀಗಾಗಿ ಆ ಗಾಯತ್ರಿ ಮಂತ್ರದ ಶಕ್ತಿಯ ಪ್ರಭಾವ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅದಕ್ಕಾಗಿ ಸ್ವತಃ ಶಮೀಕ ಋಷಿಗಳೇ, ಮಹಾಭಾರತದಲ್ಲಿ ಬರ್ತದೆ, ಶಮೀಕ ಋಷಿಗಳೇ ತಮ್ಮ ಶಿಷ್ಯರ ಜೊತೆಗೆ ಹೇಳಿ ಕಳಿಸ್ತಾರೆ. ಇದು ಪರೀಕ್ಷಿತನಿಗೆ ಹೇಗೆ ಗೊತ್ತಾಯಿತು? ಯಾರು ಮೊಬೈಲ್ ತೊಗೊಂಡು ಅವ್ರು ಫೋನ್ ಮಾಡಿದ್ರಾ ಶಮೀಕ್ಗೆ, ಸರ್ ಪರೀಕ್ಷಿತನಿಗೆ, ಏ ನನ್ನ ಮಗ ಶಾಪ ಕೊಟ್ಟಾನೆ ಅಂತ. ಶಿಷ್ಯನನ್ನು ಕಳಿಸಿಕೊಡ್ತಾರಂತೆ, ಮಹಾಭಾರತದಲ್ಲಿ ಉಲ್ಲೇಖ ಬರ್ತದೆ. ಶಿಷ್ಯನನ್ನು ಕಳಿಸಿ ಹೀಗೆ ನನ್ನ ಮಗ ಶಾಪ್ ಕೊಟ್ಬಿಟ್ಟಿದ್ದಾನೆ ತಿಳಿಯದೆಯೇ, ಆದರೆ ಏಳು ದಿವಸ ನಿನಗೆ ಆಯುಷ್ಯ ಇದೆ, ಸಾಧನ ಮಾಡಿಕೊ ಅಂತ ಹೇಳಿದಾಗ ನೀವು ಹೇಳೋದೇ ಬೇಡ. ಅವರಿಗೆ ಬಹಳ ಸಂತೋಷ ಆಯಿತಂತೆ ಪರೀಕ್ಷಿತನಿಗೆ. ಮಾಡಿದ ಅಪರಾಧವನ್ನು ವಿಶೇಷವಾಗಿ ಒಪ್ಪಿಕೊಳ್ಳುತ್ತಾನೆ. ಆದರೆ ಒಂದು ಮಾತನ್ನು ಹೇಳ್ತಾನೆ, ಯಾರು ಸಾಕ್ಷಾತ್ ಶಮೀಕ ಋಷಿಗಳು, ಆರಕ್ಷಮಾಣೇ ನರದೇವನಂ ನೀರಥಂಗಪಾಣ ವಯಮಂಗಲೋಕಃ ತದಾ ಹಿ ಚೌರ ಪ್ರಚರೋ ವಿನಂಶಃ
ತರಕ್ಷಮಾಣೋ ಅವಿರೂಥವತ್ಕ್ಷಣಾತ್ ಆರಕ್ಷಮಾಣೋ. ರಾಜ ಅಂದರೆ ಏನಂತ ತಿಳ್ಕೊಂಡಿದೆ ಶೃಂಗಿ, ಅವನು ರಾಜ ಪ್ರತ್ಯಕ್ಷ ದೇವತ ಅಂತ ಕರೀತಾರೆ. ಅಂತಹ ರಾಜನಿಗೆ ಶಾಪ ಕೊಟ್ಟಿಲ್ಲ, ಜಗತ್ತಿನೊಳಗೆ ರಾಜ ಇಲ್ಲ ಅಂದರೆ ಚೋರರು, ಕಳ್ಳರು, ಕಾಕರು, ದರೋಡೆಕೋರರು, ವಂಚಿತರು, ಮೋಸ ಮಾಡುವರು, ಜನ ತುಂಬಿ ಹೋಗ್ತಾರೆ, ಇಡೀ ದೇಶ ಅಧಪ್ಪತನಕ್ಕಿಳಿತದೆ. ಒಬ್ಬ ರಾಜನ ಕೆಲಸ ಎಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದಕ್ಕಾಗಿ ರಾಜನನ್ನು ಸಂಹಾರ ಮಾಡಬಾರ ಆರಕ್ಷಮಾಣೋ ಅಂತ ಶಬ್ದ ಬರೆಸ್ತಾರೆ. ಈ ನಮ್ಮ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಆರಕ್ಷಕ ಠಾಣೆ ಅಂತ ಹೆಸರಿಟ್ಟಾರೆ. ಯಾಕೆ ಹೆಸರಿಟ್ಟಾರೆ ಹೇಳಿ? ಈ ರಕ್ಷಕ ಅಂತಲೇ ಬೇಕಾಗಿತ್ತು, ಬೇರೆ ಯಾವುದೂ ಇಲ್ಲ, ಆರಕ್ಷಕ ಅಂತಲೇ ಇಟ್ಟರು. ಯಾಕಂದರೆ ಸಂಸ್ಕೃತ ಶಬ್ದ ಅದು. ರಕ್ಷಕ ಅಂದರೆ ಪ್ರೊಟೆಕ್ಟ್ ಅಂತ ಅರ್ಥ. ಆರಕ್ಷಕ ಅಂದರೆ ಆ ಸಮಂತಾತ್, ಎಲ್ಲರನ್ನೂ ರಕ್ಷಣೆ ಮಾಡುವ ಜವಾಬ್ದಾರಿ ಅಂತ, ಆ ಅಂಬೋದಕ್ಕೆ ಎಲ್ಲರೂ ಅಂತ ಅರ್ಥ. ಹೀಗಾಗಿ ಆರಕ್ಷಕ ಅಂದರೆ ಎಲ್ಲರನ್ನೂ ರಕ್ಷಣೆ ಮಾಡುವ ಸಂಪೂರ್ಣ ಜವಾಬ್ದಾರಿ ಒಬ್ಬ ರಾಜನಿಗಿದೆ. ರಾಜ ಪ್ರತ್ಯಕ್ಷ ದೈವತ ಅಂತ ಕರೆದಿತ್ತು. ಅದಕ್ಕಾಗಿ ಪ್ರಜಾನಾಂ ಅನುರಂಜನೀಯಂ, ಪ್ರಜೆಗಳಿಗೆ ವಿಶೇಷವಾಗಿ ಆನಂದವನ್ನು ಕೊಡ್ತಕ್ಕಂಥದ್ದೇ ಒಬ್ಬ ರಾಜನ ಕರ್ತವ್ಯ. ಅಂತಹ ರಾಜನಿಗೆ ನೀನು ಶಾಪ ಕೊಟ್ಬಿಟ್ಟಲ್ಲಪ್ಪ. ಧರ್ಮಪಾಲೋ ನರಪತಿ ಸತು ಸಾಮ್ರಾಟ್ ಬಹುಶ್ರುವಾಹ ಅಂತಾರೆ. ಬಹುಶ್ರುತ ಅವನು, ಆದರೆ ಏನೋ ವಿಶೇಷವಾಗಿ ಅವನು ಈ ತರಹ ಮಾಡುವಂತಹ ಪ್ರಸಂಗ ಬಂತು. ಪರೀಕ್ಷಿತ ಮಹಾರಾಜ ಆದರೆ ಈ ತರಹದ ಶಾಪವನ್ನು ಕೊಡಬಾರ್ದಾಗಿತ್ತು ಅಂತ ಹೇಳಿ ಪರೀಕ್ಷಿತ ಮಹಾರಾಜನಿಗೆ ಈ ವಿಷಯ ತಿಳಿದ ಮೇಲೆ ಪರೀಕ್ಷಿತ ಅಂದ್ರ ಇದು ಅಹೋ ಭಾಗ್ಯ ಅಂದವನು. ಅವನಂತಾನೆ, ಈ ಶಾಪವನ್ನು ಹೇಗೆ ಸ್ವೀಕಾರ ಮಾಡಿದ ಅಂತ. ಮನುಷ್ಯನಿಗೆ ಕಷ್ಟಗಳು ಬರ್ತದೆ, ದುಃಖಗಳು ಬರ್ತದೆ, ಬರೋದಿಲ್ಲ ಅಂತ ಮನುಷ್ಯನಿಗೆ ಬರಲಾರದೆ ಯಾರಿಗೆ ಬರ್ತದೆ? ಆದರೆ ಬಂದ ಕಷ್ಟಗಳನ್ನು, ನೋವುಗಳನ್ನು ನಾವು ಸ್ವಾಗತ ಮಾಡಿ ಆದರದಿಂದ ತೆಗೆದುಕೊಳ್ಳಬೇಕಂತ. ಅದಕ್ಕಾಗಿ ಪರೀಕ್ಷಿತ ಅಂದ್ರ ಸಂತೋಷಪಟ್ಟಂತ. ಯಾಕೆ ಸಂತೋಷಪಟ್ಟ ಅಂದರೆ ಪರೀಕ್ಷಿತ ಹೇಳ್ತಾನೆ, ಇನ್ನು 7 ದಿವಸ ನನಗೆ ಮರಣ ಬರುವುದಿಲ್ಲ ಎಂಬುದು ನಿಶ್ಚಿತ ಆಯಿತು. ಯಾಕಂದರೆ ಆ ಶ್ರೇಷ್ಠವಾದ ಶೃಂಗಿಯ ಶಾಪ ಇದೆಯಲ್ಲ, ಹಾಗಾದರೆ ಇನ್ನು 7 ದಿವಸ. ಯಾಕಂದರೆ ನಮಗೆ 7 ನಿಮಿಷ ಅಲ್ಲ, 7 ಕ್ಷಣಗಳು ಸಹಿತ ನಮಗೆ ವಿಶ್ವಾಸ ಇಲ್ಲ. ಅಂತಕನ ದೂತರು ಕಿಂಚಿತ್ತು ದಯವಿಲ್ಲ, ಯಾವಾಗ ಬಂದು ಹೇಳ್ಕೊ, ಕಾಲನ ದೂತರು ಕಾಲ್ಪಿಡಿ ದೆಳೆವಾಗ ತಾಳು ತಾಳೆಂದರೆ ತಾಳುವರೆ, ಯಾವಾಗ ಹೋಗ್ತದೆ ಏನ್ಮಾಗ್ತದೆ ಗೊತ್ತಿರೋದಿಲ್ಲ. ಕುಪಿತಾಯಿ ಫಣಚ್ಛಾಯ ಮೇಲೆ ದೊಡ್ಡ ಸರ್ಪ ಗಡಸರ್ಪ ಹೆಡ ತಕ್ಕೊಂಡು ಕೂತ್ಕೊಂಡಿದೆ, ಅದೇ ನೆರಳಿನೊಳಗೆ ನಾವು ಭಾಳ ಚೆನ್ನಾಗಿ ನೆರಳಿದೆ ಅಂತ ಕಪ್ಪೆ ಕೂತ್ಕೊಂಡಿದೆ, ಆದರೆ ಕಪ್ಪೆ ಗೊತ್ತಿಲ್ಲ ಯಾವಾಗ ಆ ಮೃತ್ಯು ಅವನನ್ನು ನುಂಗ್ತದೆ ಅಂತ. ಆದರೆ ಪರೀಕ್ಷಿತ ಮಹಾರಾಜ ಅಂದುಕೊಂಡ, ಆದರೆ ಇನ್ನು 7 ದಿವಸಗಳವರೆಗೆ ನನಗೆ ಅವಕಾಶ ಇದೆ ಅಂತ. 7 ಡೇಸ್, ಈ 7 ಡೇಸ್ ಆದರೂ ಸಹಿತ ನಾನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂದ. ನಮಗೆ 100 ವರ್ಷ ಆದರೂ ಸಹಿತ ಸಾರ್ಥಕ ಪಡಿಸಿಕೊಳ್ಳೋದಕ್ಕಾಗೋದಿಲ್ಲ. ಯಾರೋ ಡಾಕ್ಟರ್ಸ್ ಹೇಳಿರೋಂಥ ಮಕ್ಕಳಿಗೆ, ಏನಿಲ್ಲ ನಿಮ್ಮಪ್ಪಂದು ಆಯುಷ್ಯ ಮುಗಿದಿದೆ, ಈಗಾಗಲೇ 100 ವರ್ಷ ಪಾಪ ಇನ್ನೂ ವಿನ್ಮೂತ್ರ ಕೂಪ ಪತಿತ ಬಿದ್ದು ಹೊರಳಾಡ್ತಾನೆ, ಇನ್ನೇನು ಉಳಿದಿಲ್ಲ ನಿಮ್ಮಪ್ಪ, ಅವನ ಕೊನೆಯ ಆಸೆ ಏನು ಅಂತ ಈಡೇರಿಸಿಬಿಡೋದು. ನೋಡಿ, ಏನೂ ಉಳಿಯುವುದಿಲ್ಲ, ಇಷ್ಟು ಕಷ್ಟ ಯಾಕೆ ಅನುಭವಿಸಬೇಕು, ಇನ್ನು ಕೊನೆಯ ಆಸೆ ಏನಪ್ಪ ಹೇಳು, ಈಡೇರಿಸಿಬಿಡ್ತೇವೆ ಅಂತ. ಏನಾದರೂ ಭಾಗವತಾದಿ ಗ್ರಂಥಗಳನ್ನು ಶ್ರವಣ ಮಾಡ್ತೀಯಾ, ಅಥವಾ ಏನಾದರೂ ವಿಶೇಷವಾದ ಸಾಧನೆ ಮಾಡಿ ಏನು ಹೇಳ್ತೀವೋ ಅದನ್ನು ಮಾಡಿಸ್ತೀವಿ ಅಂತಾರೆ. ಆದರೆ ಅವರ ಅಪ್ಪ ಕೊಟ್ಟ ಉತ್ತರ ಏನು ಗೊತ್ತಾ, ಮಕ್ಕಳನ್ನು ನೋಡಿ ಈ ಡಾಕ್ಟರ್ ಸರಿ ಇಲ್ಲ, ಬೇರೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗು ಅಂತಂದ. ಆದರೆ ಇಷ್ಟು ಅನುಭವಿಸಿದರೂ ಸಹಿತ ವೈರಾಗ್ಯ ಬರುವುದು ಬಹಳ ಕಷ್ಟ. ಆದರೆ ಪರೀಕ್ಷಿತ ಹೇಗೆ ಅದನ್ನು ಸ್ವಾಗತ ಮಾಡಿದ ಅಂದರೆ, ಮೃತ್ಯುವನ್ನು ಹೇಗೆ ಸ್ವಾಗತ ಮಾಡಬೇಕು ಅಂತ ಪರೀಕ್ಷಿತ ತೋರಿಸಿಕೊಟ್ಟಲ್ಲ. ಆ ಪರೀಕ್ಷಿತ ಹೇಳ್ತಾನೆ, ಹಾಗಾದರೆ ಇನ್ನು 7 ದಿವಸ ನನಗೆ ಸಾಧನಕ್ಕೆ ಅವಕಾಶ ಇದೆ ಅಂತ. 7 ಡೇಸ್ ನಾನು ಅವಶ್ಯವಾಗಿ ಸಾಧನ ಮಾಡಿಕೊಳ್ತೇನೆ ಅಂತ ಹೇಳಿ ನೇರವಾಗಿ ಬಂದಿದ್ದಾನೆ. ಸಾಕ್ಷಾತ್ ಭಗವಂತನ ಚರಣಕಮಲಗಳಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಗಂಗಾ ನದಿಯ ದಡಕ್ಕೆ ಬಂದು ಉಪವಾಸನಕ್ಕೆ ಕುಳಿತಿದ್ದಾನೆ. ನಿರಸರ ಉಪವಾಸಕ್ಕಾಗಿ ಕುಳಿತುಕೊಂಡು ಭಾಗವತವನ್ನು ಶ್ರವಣ ಮಾಡಬೇಕು ಅಂತ. ಯಾವೈಲಶಸ್ರ ತುಳಸೀ ವಿಮಿಶ್ರ ಕೃಷ್ಣಾಂಗುರೇಣಭ್ಯುದಿಕ ಅಂಬುನೇತ್ರೀ ಪುನಾತಿ ಲೋಕಾನ್ಹುಭಯತ್ರ ಶೇಷಾನ್ನ ಕಸ್ತಾಂ ನ ಸೇವೇರ ಮರಿಷ್ಯಮಾನ. ಭಗವಂತನ ಪಾದವನ್ನು ತೊಳೆದಿರತಕ್ಕಂತಹ ನೋಡಿ, ಅವಳ ಸನ್ನಿಧಾನದಲ್ಲಿ ಏನೇ ಮಾಡಲಿ, ಯಜನ ಯಾಜನಾದಿಗಳನ್ನು ಮಾಡಲಿ, ಯಜ್ಞ ಯಾಗಾದಿಗಳನ್ನು ಮಾಡಲಿ, ವಿಶೇಷವಾಗಿರ್ತಕ್ಕಂತಹ ಶ್ರವಣ ಮಾಡಲಿ, ಕೀರ್ತನೆ ಮಾಡಲಿ, ಬಹಳಷ್ಟು ಪುಣ್ಯ ಇದೆ. ಅಂತಹ ಜಗತ್ತಿಗೆ ಭಾಗ್ಯ ಭೋಗ್ಯವನ್ನು ಕೊಡತಕ್ಕಂಥವಳು ಗಂಗಾನದಿ. ಭಗವಂತನ ಪಾದಾರವಿಂದಗಳಿಂದ ಬಂದಿರತಕ್ಕಂತಹ ಬ್ರಹ್ಮದೇವರು ಭಗವಂತನ ಪಾದಕ್ಕೆ ಮತ್ತೆ ಅಭಿಷೇಕ ಮಾಡಿದರಂತೆ. ಆ ಅಭಿಷೇಕ ಮಾಡಿದ ವಿಷ್ಣು ಪಾದೋದಕ ಹರಿದು ಬಂದದ್ದನ್ನು ರುದ್ರದೇವರು
ಅದನ್ನು ಹೇಳಿದ ಜಗದ ಭಾಗ್ಯ ಜನಕೆಲ್ಲ ಭೋಗ್ಯ ಸೌಭಾಗ್ಯ ಪೂರ್ಣ ಸಿರಿಯೂ ಲೀಲೆಯಿಂದ ಜಗ ಜನಿಪ ಶಿವನ ಐಸಿರಿಯ ದಿವ್ಯ ತೊರೆದು ವೇದ ಸಾರ ಸರ್ವಸ್ವ ದೇವಕುಲ ಪುಣ್ಯ ಮೂರ್ತಿಮಂತ ಅಮೃತ ಕಾಂತು ಸವಿ ಅಂಬು ಅಂಬೆ ತವ ಬಗಸಿ ತುಂಬ ಕುಡಿಯೇ. ಜಗತ್ತಿಗೆ ಭಾಗ್ಯ ಭೋಗ್ಯವನ್ನು ಕೊಡತಕ್ಕಂತಹ ಮಹಾನುಭಾವಳು ಸಾಕ್ಷಾತ್ ಗಂಗೆಯಲ್ವಾ, ದೇವರ ಪಾದಾರವಿಂದಗಳಿಂದ ಬಂದಿರತಕ್ಕಂಥ ಲಾಲ. ಅಂತಹ ಗಂಗೆಯ ಸನ್ನಿಧಾನದಲ್ಲಿ ಹೋಗಿ ಉಪವಾಸಕ್ಕೆ ಕುಳಿತುಕೊಳ್ಳಬೇಕು ಅಂತ ಕುಳಿತುಕೊಂಡಿದ್ದಾನೆ. ಎಲ್ಲರೂ ಬಂದಿದ್ದಾರೆ, ಅನೇಕ ಋಷಿಮುನಿಗಳು ಸಮಾಗತಾಹ ಸರ್ವತ ಏವ ಸರ್ವೇ, ಎಲ್ಲ ಋಷಿಮುನಿಗಳು ಬಂದಿದೆ. ಯಾಕಂದರೆ ಯಾರಿಗೂ ಆಮಂತ್ರಣ ಏನು ಪರೀಕ್ಷಿತ ಮಹಾರಾಜ ಕೊಟ್ಟಿಲ್ಲ. ಆದರೆ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶನಕ್ಕೆ ಕುಳಿತಿದ್ದಾನೆ, ಸಹ ವಿಶೇಷವಾದ ಭಾಗವತವನ್ನು ಶ್ರವಣ ಮಾಡ್ತಾನೆ. 7 ದಿವಸ ಅಖಂಡ ಜ್ಞಾನ ಸತ್ರ ನಡೀತದೆ ಅಂತ ಹೇಳಿದ ಮೇಲೆ ಅನೇಕ ಋಷಿಗಳು ಆತ್ರಿರ ವಸಿಷ್ಠಶ್ಚವನಃ ಶರತ್ವಾನ್ ಅರಿಷ್ಠ ನೇಮಿಹಿ ಬೃಹು ಅಂಗಿರ ಹಾಂಗಿರಾಶ್ಚ ಪರಾಶರಃ ಗಾದಿ ಸುತೋ ಅಧರಾಮ ಉತತ್ಯ ಇಂದ್ರಪ್ರಮದಃ ಯದ್ಮಬಾಹು ಮೇಧಾತಿಥಿರ್ದೇವನ ಅರ್ಷ್ಟಿಷೇಣು ಭಾರದ್ವಾಜೋ ಗೌತಮೋ ಪಿಪ್ಪಲಾದಯ. ಯಾರ ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಎಲ್ಲರೂ ಕುಡಿಸಿ ಅರ್ಘ್ಯ ಪಾದ್ಯಾದಿಗಳನ್ನು ಮಾಡಿ ಎಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಂಡ ಈ ಉಳಿದ 7 ದಿನಗಳನ್ನಾದರೂ ಸಾರ್ಥಕಪಡಿಸಿಕೊಳ್ಳುವ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡುವಂತೆ ವಿಶೇಷವಾದ ಭಾಗ್ಯವನ್ನು ಅನುಗ್ರಹಿಸಿರಿ. ನೀವೆಲ್ಲ ಮಹನೀಯರ ಸಮ್ಮುಖದೊಳಗೆ ನಾನು ಶ್ರವಣ ಮಾಡ್ತಾ ಇದ್ದೀನಲ್ಲ, ಬಹಳ ದೊಡ್ಡದಾದ ಅನುಗ್ರಹ ಅಂತ ಹೇಳಿ ಎಲ್ಲರಿಗೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಎಂತಹ ರಾಜನಾದರೂ ಸಹಿತ, ಯಾಕಂದರೆ ರಾಜನಾದ ಮೇಲೆ ಅಧಿಕಾರ ಬಂದ ಮೇಲೆ ಉನ್ಮತ್ತ ಪ್ರಮತ್ತರಾಗಿ ಬಿಡ್ತಾರೆ. ಏನೋ ಚೂರು ಚಾರು ಸೀಟ್ ಸಿಕ್ಕಿರ್ತದೆ, ನಮ್ಮಂದು ಯಾರೂ ಇಲ್ಲ ಅಂತ ಹಾರಾಡ್ತಾರೆ. ಜಗತ್ತಿನೊಳಗೆ ಅಧಿಕಾರ ಸಿಕ್ಕ ಮೇಲೆ ಜನ ಮರ್ಯಾದೆ ಕೊಡ್ತಾರೆ ಅಂದರೆ ಅವ್ರು ನೋಡಿ ಮರ್ಯಾದೆ ಕೊಡೋದಲ್ಲ, ಅವರ ಅಧಿಕಾರದ ದಬ್ಬಾಳಿಕೆ ನೋಡಿ ಮರ್ಯಾದೆ ಕೊಡ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ ಅಧಿಕಾರ ಕಳೆದುಕೊಂಡ ಮೇಲೆ ಅವನ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ, ಅದರ ಅರಿವು ಮನುಷ್ಯನಿಗಿಲ್ಲ. ನಮ್ಮ ಅಧಿಕಾರವೇ ಶ್ರೇಷ್ಠ ಅಂತ ಹಾರಾಡ್ತಾರಲ್ಲ, ಆ ಯಾವುದೂ ಶ್ರೇಷ್ಠವಲ್ಲ, ಅವರು ಮಾಡಿದ ಸತ್ಕರ್ಮಗಳು ವಿಶೇಷವಾಗಿರ್ತಕ್ಕಂತಹ ಒಳ್ಳೆಯ ಕರ್ಮಗಳು ಮಾತ್ರ ಅವರನ್ನು ಸದಾ ಕಾಪಾಡುತ್ತದೆ. ಒಂದು ಊರೊಳಗೆ ಒಬ್ಬ ಭಾರೀ ಮುಖ್ಯಸ್ಥ, ಅವನೊಂದು ನಾಯಿ ಸಾಕಿದ್ದಂತೆ. ನಾಯಿ ಸಾಕಿದ್ದ, ಆ ನಾಯಿನ ಭಾಳ ಪ್ರೀತಿ ಮಾಡ್ತಿದ್ದ. ಹೋಗೋರು ಬರೋರೆಲ್ಲ ಆ ಯಜಮಾನನಿಗೆ ಸಲ್ಯೂಟ್ ಹೊಡಿತಿದ್ದಿಲ್ಲ, ಆ ನಾಯಿನ ಮಾತಾಡಿಸ್ತಿದ್ರಂತೆ. ಯಾಕೆಂದರೆ ಆ ನಾಯಿ ಮೇಲೆ ಯಜಮಾನ ಪ್ರೀತಿ, ಹಾಗಾದ್ರೆ ಆ ನಾಯಿನ ಮಾತಾಡಿಸಿದರೆ ಯಜಮಾನಿಗೂ ಸಂತೋಷ ಆಗತ್ತೆ ಅಂತ. ಒಂದು ಸಾರಿ ಆ ನಾಯಿ ಸತ್ತುಬಿಡ್ತು, ಸತ್ತ ಮೇಲೆ 7 ಊರಿನ ಜನ ಸೇರಿದ್ರಂತೆ ಆ ನಾಯಿ ಸಂಸ್ಕಾರಕ್ಕೆ, ಶವ ಸಂಸ್ಕಾರಕ್ಕೆ 7 ಊರಿನ ಜನ. ಆದರೆ ಆ ಯಜಮಾನನ ಹೆಂಡತಿ ಸುಮ್ಮನೆ ವಿಚಾರ ಮಾಡಿದ್ಲಂತೆ, ಅಯ್ಯೋ ನಮ್ಮ ಯಜಮಾನರು ಸಾಕಿದ ನಾಯಿ ಸತ್ತರೇ ಇಷ್ಟು ಜನ ಬಂದವರೇ, ಇನ್ನೇನಾದರೂ ನಮ್ಮ ಯಜಮಾನರೇ ಹೋದರೆ ಎಷ್ಟು ಜನ ಸೇರ್ತಾರೆ ಅಂತ. ಪಾಪ ಅವಳು ಯಾವ ವಿಷಯದೊಳಗೆ ಹಂಗೆ ಕಲ್ಪನಾ ಮಾಡಿಕೊಂಡ್ಲು ಅಥವಾ ಯಾವ ಸಂದರ್ಭದೊಳಗೆ ಆ ವಿಚಾರ ಬಂತು. ಕೊನೆಗೆ ಒಂದು ದಿವಸ ಅವ್ರು ಯಜಮಾನರು ಹೋಗಬೇಕಾ, ಯಜಮಾನರು ಹೋದರು. ಹೋದ ಮೇಲೆ ಅವ 7 ಜನ ಸೇರಿತ್ತಲ್ಲ, ಈ ಯಜಮಾನರು ಹೋದ ಮೇಲೆ ಒಂದು ಪೀಳಿ ಇಲ್ಲ ಹೆಣ ಹೊರಕ್ಕೆ. ಯಾಕೆ ಅಂದರೆ ಆವಾಗ ಬಂದದ್ದು ಅಧಿಕಾರ, ಹಣದ ಆಸೆ, ದರ್ಪಕ್ಕಾಗಿ ಬಂದುತ್ತೆ ಹೊರತಾಗಿ ಅವನೇ ಹೋದ್ಮೇಲೆ ಹಾಳಾಗಿ ಹೋಗಲಿ ಅಂತಾರೆ. ಹಾಗೆ ಜೀವನದೊಳಗೆ ಅಧಿಕಾರ ಎಂಬುದು ಶಾಶ್ವತವಾದದಲ್ಲ. ಏನಂದ್ರೆ ನಾವು ಮಾಡುವ ಸತ್ಕರ್ಮಗಳು ಶಾಶ್ವ. ನೋಡಿ, ಪರೀಕ್ಷಿತನಿಗೆ ಇಷ್ಟೆಲ್ಲ ಇಟ್ಟು ಅಖಂಡ ಚಕ್ರಾಧಿಪತ್ಯ ಇತ್ತು, ಆದರೆ ಬಂದಿರುವ ಋಷಿಮುನಿಗಳನ್ನು ಒಬ್ಬ ರಾಜನಾಗಿ ಹೇಗೆ ಸತ್ಕರಿಸಬೇಕು ಅಂತ ತೋರಿಸಿಕೊಟ್ಟ. ಹಾಗಾದರೆ ಭಾಗವತ ಕೇಳುವುದಕ್ಕೆ ಕಾರಣ ಏನು? ಬಂದಿರುವಂತಹ ಮೃತ್ಯುವನ್ನು ವಿಶೇಷವಾಗಿ ಸಾಧನಕ್ಕಾಗಿ ಬಳಸಿಕೊಳ್ಳಬೇಕಲ್ಲ. ಸಾಧನಕ್ಕೆ ಬಗೆ ಗಾಣದೆನ್ನಬಹುದೇ ಸಾಧರದಿ ಹರಿ ಕರುಣೆ ತಾ ಪಡೆದ ಬಳಿಕ. ನಾವು ಸದಾ ಸಾಧನದ ಕ್ಷೇತ್ರದೊಳಗೆ ಇರಬೇಕು ಅಂತಾರೆ. ಜೀವನದೊಳಗೆ ನಮಗೆ ಯಾವುದು ಶಾಶ್ವತವಲ್ಲ ಅಂತ ಹೇಳಿ ಸಾಧನ ಕ್ಷೇತ್ರದೊಳಗೆ ಇರೋದಕ್ಕಾಗಿ ಪರೀಕ್ಷಿತ ಸಿದ್ಧನಾದ. ಭಾಗವತ ಕೇಳುವುದಕ್ಕೆ ಗಂಗಾದಿ ಸಕಲ ಸನ್ನಿಧಾನಗಳ ವಿಶೇಷವಾದ ಭಗವಂತನ ಪಾದೋದಕದ ಸನ್ನಿಧಾನದಲ್ಲಿ ಕುಳಿತುಕೊಂಡ. ಅನೇಕ ಋಷಿಮುನಿಗಳು ಬಂದು ಕುಳಿತುಕೊಂಡರು, ಎಲ್ಲರೂ ಭಾಗವತ ಕೇಳೋದಕ್ಕೆ ಸಿದ್ಧರಾದರು. ಆದರೆ ಭಾಗವತ ಯಾರು ಹೇಳಬೇಕು? ಶುಕಾಚಾರ್ಯರೇ ಹೇಳಬೇಕಲ್ಲ. ಹಾಗಾದ್ರೆ ಆ ಶುಕಾಚಾರ್ಯರು ಬರಬೇಕಾದರೆ ಅದಕ್ಕೆ ಶುಕಾಗಮ ಪ್ರಕರಣ ಅಂತ ಮಾಡಿದ್ರು.
ಶುಕಾಚಾರ್ಯರು ಪ್ರವೇಶ ಮಾಡ್ತಾರೆ ಈ ಪ್ರಥಮ ಸ್ಕಂದದಲ್ಲಿ. ಶುಕಾಚಾರ್ಯರು ಅಂದರೆ ಯಾರು? ಈಗಾಗಲೇ ಹೇಳಿದಂತೆ, ಯಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಅಜುವಾಹ. ತನ್ನ ಮಗನನ್ನು ಸಾಕ್ಷಾತ್ ಶುಕ ಅಂತ ಕರೆದ್ರಂತೆ. ಅವಾಗಲಿರುವ ಎಲ್ಲ ವೃಕ್ಷಗಳು ಗಿಡ ಮರಗಳೆಲ್ಲವೂ ಸಹಿತ ಓ ಅಂತ ಉತ್ತರ ಕೊಟ್ರಂತೆ. ಅದರ ಅರ್ಥ ಮನೋಭಿಮಾನಿ ದೇವತೆಗಳೇ ಸಾಕ್ಷಾತ್ ರುದ್ರದೇವರು. ನಾವೆಲ್ಲ ಭಾಗವತ ಕೇಳಬೇಕು ಅಂತ ಕುಳಿತುಕೊಂಡಿದ್ದೇವೆ. ನಮ್ಮ ಮನಸ್ಸು ದೃಢವಾಗಬೇಕಾದರೆ ಮನೋಭಿಮಾನಿ ದೇವತೆಗಳಾದರೆ ರುದ್ರದೇವರ ಪ್ರವೇಶ ಆಗಲೇಬೇಕು. ಆ ರುದ್ರದೇವರ ಪ್ರವೇಶವಾಗದೇ ಇದ್ದರೆ, ನಮ್ಮ ಮನಸ್ಸು ದೃಢವಾಗದೇ ಇದ್ದರೆ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡುವುದು ತುಂಬ ಕಷ್ಟ. ಅದಕ್ಕಾಗಿ ಶುಕಾಗಮ ಅಂದರೆ ವಿಶೇಷವಾಗಿ ಮನಸ್ಸು ದೃಢವಾಗಿ ಧ್ಯಾನಾವಸ್ಥಿತ ತದಗತೇನ ಮನಸ್ಸ ಸಮ್ಯಕ್ ವ್ಯವಸಿತ ಬುದ್ಧಿ. ಅದಕ್ಕಾಗಿ ಹೇಳ್ತಾರೆ, ಭಗವಂತನ ಕಥಾಮೃತವನ್ನು ಕೇಳುವಾಗ ಮನಸ್ಸು ಅತ್ಯಂತ ಸಮ್ಯಕ್ ವ್ಯವಸಿತವಾಗಬೇಕು. ಕೇಳಬೇಕು ಕೇಳಬೇಕು ಅಂತ ಸದಾ ಸನ್ನದ್ಧನಾಗಿ ಕುಳಿತುಕೊಳ್ಳಬೇಕು. ಹೀಗಾಗಿ ಅಷ್ಟು ಉತ್ಸುಕತೆ ಇರಬೇಕಲ್ಲ. ಸರಿ ಆಯಿತು ಅಂತ ಪರೀಕ್ಷಿತ ಮಹಾರಾಜ, ಶುಕಾಚಾರ್ಯರು ಬಂದಿದ್ದಾರೆ. ಎಂತಹ ಶುಕಾಚಾರ್ಯರು! ಅಂತಹ ಶುಕಾಚಾರ್ಯರನ್ನು ಅವರ ಬಗ್ಗೆ ಬಹಳಷ್ಟು ವರ್ಣಿಸಿದ್ದಾರೆ. ಅಂತಹ ಮಹಾನುಭಾವರು. ಅದಕ್ಕಾಗಿ ತದ್ವಷ್ಟ ವರ್ಷಂ ಸುಕುಮಾರ ಪಾದಂ ಕರೋರಪಾಹಂ ಸಕಪೋಲ ಗಾತ್ರಂ ಚಾರ್ಮಾದ ದಕ್ಷೋಣ್ಯ ಸತುಲ್ಯ ಕರ್ಣಂ ಶುಭ್ರಾನನಂ ಕಂಬು ಸುಚಾತ ಕಂಠಂ. 16 ವರ್ಷದ ತಾರುಣ್ಯದ ಶುಕಾಚಾರ್ಯರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರು. ಹಾಗಾದರೆ ಅವರೆಲ್ಲವನ್ನೂ ಬಿಟ್ಟವರು, ದೇಹದ ಅಭಿಮಾನವನ್ನು ಬಿಟ್ಟಿರತಕ್ಕಂತಹ ಮಹಾನುಭಾವರು ಸಾಕ್ಷಾತ್ ಶುಕಾಚಾರ್ಯನು. ಸುಂದರವಾದ ರೂಪ, ಶ್ಯಾಮಂ ಸದಾಪಿಚ್ಚ ವಯಂಗ ಲಕ್ಷ್ಮ್ಯ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ. ಅಂತಹ ಸುಂದರವಾದ ರೂಪವನ್ನು ಪಡೆದುಕೊಂಡ ಶುಕಾಚಾರ್ಯರು ಪ್ರವೇಶ ಮಾಡಿದ್ದಾರೆ. ಎದ್ದು ನಿಂತು ಎಲ್ಲರೂ ಸಹಿತ ಸ್ವಾಗತ ಮಾಡಿ ಗೌರವವನ್ನು ಕೊಟ್ಟಿದ್ದಾರೆ ಶುಕಾಚಾರ್ಯರು. ಭಾಗವತವನ್ನು ಹೇಳೋದಕ್ಕಾಗಿ ಬಂದಿದ್ದಾರೆ. ಅಂತಹ ಶುಕಾಚಾರ್ಯರನ್ನು ಕೂಡಿಸಿ ಪರೀಕ್ಷಿತ ಮಹಾರಾಜ ಅಂತಾನೆ, ಅಹೋ ಅದ್ಯ ವಯಂ ಬ್ರಹ್ಮಂಸ ಸೇವ್ಯ ಕ್ಷತ್ರಬಂಧವ ಕೃಪಯಾ ಅತಿಥಿ ರೂಪೇಣ ಭವದಸ್ತೀರ್ಥಕಾಹ ಕೃತಃ. ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ಅಂದ. ಏನು ಅಂದರೆ, ಏನಂದರೆ ಇಷ್ಟು ಎಲ್ಲ ಜನರ ಸತ್ಸಂಗದಲ್ಲಿ ನಾನಿದ್ದೇನಲ್ಲ, ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು? ದೊಡ್ಡವರ ಸಂಘದಿಂದ, ದೊಡ್ಡವರ ದರ್ಶನದಿಂದ ಅಖಂಡವಾದ ಪುಣ್ಯಪ್ರಾಪ್ತಿ ಸಂಶಯವಿಲ್ಲ. ಅಂತಹ ಜ್ಞಾನಿಗಳಿಂದ ನಾವು ಪಡೆದುಕೊಳ್ತೇವಲ್ಲ ಜ್ಞಾನ, ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಅದಕ್ಕಾಗಲೇ ಹೇಳಿದರು ಮಹತ್ ಸಮಾಗಮ ಪ್ರಕರಣ ಅಂತ ಮಾಡಿದ್ರು. ಅದರ ಅರ್ಥ ಏನು ಅಂದರೆ, ಜ್ಞಾನಿಗಳ ಸಮಾಗಮದಿಂದ ನಮಗೆ ಎಲ್ಲವೂ ಲಭ್ಯವಾಗ್ತದೆ. ನೋಡಿ, ಆ ಜ್ಞಾನಿಗಳ ಸಮಾಗಮದಿಂದ ಇಂತಹ ಭಾಗವತ ಎಂಬ ಗ್ರಂಥ, ಭಾಗವತ ಎಂಬಿರತಕ್ಕಂತಹ ಶ್ರೇಷ್ಠವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸಿಕ್ಕಿತಲ್ಲ. ಅವರನ್ನು ಕೂಡಿಸಿ ವಿಶೇಷವಾಗಿ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು, ಅತಪೃಚ್ಛಾಮಿ ಸಂಸಿದ್ಧಿ ಯೋಗಾನಂ ಪರಮಗುರುಂ ಪರಮಂ ಗುರುಂ, ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಆವಾಗ ಅವನ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷೇಹ ಯತ್ಕಾರ್ಯಂ ಮ್ರಿಯಮಾನಸ್ಯ ಸರ್ವತ. ಹೇಳ್ತಾರೆ, ಮರಣಾಸನ್ನನಾಗಿರತಕ್ಕಂತಹ, ಮೃತ್ಯು ಸಮೀಪಿಸಿದೆ, ಮೃತ್ಯು ಸಮೀಪಿಸಿದಾಗ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಅದಕ್ಕೆ ಮಾಡತಕ್ಕಂತಹ ಕಾರ್ಯಗಳೇನು, ಅದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಯಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿ ಪ್ರಭೋ. ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರ ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರ ಜಪ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರ ಸ್ಮರಣೆ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನು ತಿಳಿದುಕೊಳ್ಳಬೇಕು ಅಂತ ಗೊತ್ತಿಲ್ಲ. ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ, ಏನು ಮಾಡಬೇಕು ಅಂತ ನಮಗೇನೂ ಗೊತ್ತಿಲ್ಲ. ಹೀಗಾಗಿ ಯಾರ ಸ್ಮರಣೆ, ಯಾರ ಭಜನೆ, ಯಾರ ಕೀರ್ತನೆ, ಯಾರ ಅನುಗ್ರಹ ಪಡೆದುಕೊಳ್ಳಬೇಕು, ಅದಕ್ಕಾಗಿ ನಾವು ಏನು ಮಾಡಬೇಕು, ಇದನ್ನೆಲ್ಲವನ್ನು ಹೇಳಬೇಕು. ನೂನಂ ಭಗವತೋ ಬ್ರಹ್ಮನ್ ಗ್ರಹೇಶು ಗ್ರಹಮೇದಿನಾಂ ನ ಲಕ್ಷತೆ ವ್ಯವಸ್ಥಾನಮಪಿ ಗೋದೋಹನಂ ಕ್ವಚಿತ. ಆದರೆ ನೋಡಿ, ಸಾಕ್ಷಾತ್ ಶುಕಾಚಾರ್ಯರು, ಅವರು ತ್ಯಾಗ, ಅವರು ಅಂತಹ ತ್ಯಕ್ತ ಜೀವನ. ಅವರು ತ್ಯಕ್ತ ಜೀವನ ಅಂತಂದರೆ ಎಲ್ಲವನ್ನು ಬಿಟ್ಟವರು, ದೇಹದ ಅಭಿಮಾನವನ್ನು. ಯಾಕಂದರೆ ಅವರು ಎಲ್ಲಾದರೂ ಭಿಕ್ಷೆ ಬೇಡಲಿಕ್ಕೆ ಹೋದರೆ ಏನು ಅಂದರೆ, ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೇವಲ ಗೋದೋಹನ ಮಾತ್ರದಲ್ಲಿ ಒಂದು ಹಾಲಿನ ಹಾಲೆ, ವಿಶೇಷವಾಗಿ ಆಕಳದ ಕೆಚ್ಚಲನ್ನು ಒಂದು ಸಾರಿ ಕರೆಯೋದಕ್ಕೆ ಎಷ್ಟು ಸಮಯ ಬೇಕು?
ಒಂದು ಕ್ಷಣ ಮಾತ್ರ ನಿಲ್ತಿದ್ರಂತ. ಅವರಾಗೆ ಬಂದು ಬೇಗನೆ ಹಾಕಿದರೆ ಹೋಗ್ತಿದ್ರು, ಆಮೇಲೆ ಮುಂದೆ ಹೋಗಿಬಿಡ್ತಿದ್ರು. ಅಂದರೆ ಅಂತಹ ವಿರಕ್ತ ಜೀವನವನ್ನು ಮಾಡಿಕೊಂಡಿರತಕ್ಕಂತಹ ಮಹಾನುಭಾವರು ಸಾಕ್ಷಾತ್ ಶುಕಾಚಾರ್ಯರು. ಅದಕ್ಕಾಗಿ ಶುಕಾಚಾರ್ಯರಿಗೆ ಕೇಳ್ತಾರೆ ಏನು ಅಂದರೆ, ಅಂತಹ ತ್ಯಾಗ, ಅದ್ಭುತವಾಗಿರ್ತಕ್ಕಂತಹ ತ್ಯಾಗವನ್ನು ಪಡೆದುಕೊಂಡಿರತಕ್ಕಂತಹ ವೈರಾಗ್ಯ ಪುರುಷರು ನೀವು, ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಪ್ರಥಮ ಸ್ಕಂದದಲ್ಲಿ ಕೇಳ್ತಾರೆ. ಕೇಳಿದಾಗ ಶುಕಾಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಅಂತ್ಯಕಾಲೇತು ಪುರುಷ ಆಗತೆ ಗತಸಾಧ್ವಸಃ, ಅಂತ್ಯಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕರ್ಮಗಳು, ಅದಕ್ಕಾಗಿ ಮೊಟ್ಟ ಮೊದಲಿಗೆ ಶುಕಾಚಾರ್ಯರು ಒಂದು ವಿಷಯ ಹೇಳ್ತಾರೆ. ನೋಡು, ಇಷ್ಟೊತ್ತವರೆಗೂ ನೀನೇನು ಪ್ರಶ್ನೆ ಕೇಳಿದೆಯಲ್ಲಪ್ಪ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಉತ್ತರ ಕೊಡಬೇಕಾದ್ರೆ ಮೊದಲಿಗೆ ಒಂದು ಇರಬೇಕು ಅಂದನು. ಏನು ಗೊತ್ತಾ, ಜಿತಾಸನೋ ಜಿತ ಶ್ವಾಸೋ ಜಿತ ಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೇ ಭಗವತೋ ರೂಪೇ ಮನಸ್ಸಂಧಾರ ಯಥ್ಯ. ಅದಕ್ಕಾಗಿ ಹೇಳಿದ ಮನಸ್ಸಂಧಾರ ಯಥ್ಯ, ಧಿಯ ಅಂದರೆ ಮನಸ್ಸು, ವಿಶೇಷವಾದ ಬುದ್ಧಿ. ಹಾಗಾದರೆ ಈ ಬುದ್ಧಿಯನ್ನು ನೋಡು, ಒಂದು ಕಡೆಗೆ ಮೊಟ್ಟ ಮೊದಲಿಗೆ ಇರಬೇಕಾದದ್ದು ಏನು? ಜಿತಾಸನು ಒಂದು ಗಂಟೆಗಳ ಕಾಲ ಒಂದು ಕಡೆಗೆ ಕುಳಿತುಕೊಳ್ಳಬೇಕು. ಆದರೆ ಅವನು ಒಂದು ಗಂಟೆ ಅಲ್ಲ, ಅಖಂಡ ಕೂತ್ಕೊಂಡ, ಅದು ಪ್ರಶ್ನೆ ಬೇರೆ. ಆದರೆ 7 ದಿವಸ ಅಖಂಡ ಕುಳಿತುಕೊಂಡು ಶ್ರವಣ ಮಾಡಿದ್ದ. ನಮಗೆ ಜಿತಾಸನ ಇರಬೇಕು. ಜಿತಾಸನ ಇರೋದು ಪಾಪ ಹೇಳೋರಿಗೂ ಇರೋದಿಲ್ಲ, ಕೇಳೋರಿಗೂ ಇರೋದಿಲ್ಲ. ಆದರೆ ಚಿತಾಶ್ವಾಸ, ಶ್ವಾಸದ ನಿಯಂತ್ರಣ ಇರಬೇಕು. ಜಿತ ಸಂಘೋ, ಎಲ್ಲ ಕಡೆಗೆ ಸಂಘ ಇರ್ತದೆ, ನಮಗೆ ಸಂಘ ಇರೋದಿಲ್ಲ ಅಂತಲ್ಲ. ಮನೆ ಇಲ್ಲಿಂದ ಉಪನ್ಯಾಸ ಮುಗಿಸಿಕೊಂಡು ಹೋದ ಮೇಲೆ ಅನೇಕ ತರಹದ ಸಮಸ್ಯೆಗಳಿರ್ತದೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಆ ಸಂಸಾರ ಬಂದು ಹೆಂಡತಿ ಮಕ್ಕಳು ಗಂಡ ಈ ತರಹದ ಅನೇಕ ಸಂಬಂಧಗಳಿರ್ತದೆ. ಮೊಟ್ಟ ಮೊದಲಿಗೆ ಆ ಸಂಘಗಳನ್ನು ಭಗವಂತರ ಕಥಾಮೃತ ಶ್ರವಣ ಮಾಡುವಾಗಾದರೂ ಸಹಿತ ನಾವು ಅದರ ಕಡೆಗೆ ಗಮನವನ್ನು ಕೊಡಬಾರದು. ಈ ಸಂಘ ಯಾವಾಗಿದ್ದರೂ ಬಿಟ್ಟದಲ್ಲ. ಜಿತೇಂದ್ರಿಯ, ಇಂದ್ರಿಯಗಳನ್ನು ಜಯಿಸಬೇಕು. ಅಂದಾಗ ಮಾತ್ರ ಭಗವಂತನ ಕಥಾಮೃತವನ್ನು ಅಖಂಡವಾಗಿ ಶ್ರವಣ ಮಾಡಲಿಕ್ಕಾಗ್ತದೆ, ಇಲ್ಲಾಂದರೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮೊಟ್ಟ ಮೊದಲಿಗೆ ಶುಕಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಹೇಳಿದಾಗ ಸರಿ, ಅಷ್ಟು ಮಾತ್ರ ಅಲ್ಲ, ಭಗವಂತನ ಅನೇಕ ರೂಪಗಳ, ಅವನ ವಿಭೂತಿ ಶಕ್ತಿಗಳ ಅನೇಕ ರೂಪಗಳನ್ನು ಸಹಿತ ಬಹಳ ಸುಂದರವಾಗಿ ಹೇಳ್ತಾರೆ. ಭಗವಂತ ಇಡೀ ಅಖಂಡವಾದ ದೇಹವನ್ನು ಕೊಟ್ಟಿದ್ದಾನೆ. ಸೂಕ್ಷ್ಮ ರೂಪದಿಂದ ಕೊಟ್ಟಿರತಕ್ಕಂಥದ್ದು ಒಂದು ಕಡೆಗೆ, ಆದರೆ ಅನಂತರದ ಸ್ಥೂಲ ರೂಪದಲ್ಲಿ ಪಂಚ ಮಹಾಭೂತಗಳು ಸಹಿತ ಪೃಥ್ವಿ ಅಪ ವಾಯು ತೇಜ ಆಕಾಶ ಇವುಗಳು ಸೂಕ್ಷ್ಮ, ಅನಂತರದಲ್ಲಿ ಸ್ಥೂಲ ರೂಪ. ಪಂಚ ತನ್ಮಾತ್ರೆಗಳು ಶಬ್ದರೂಪ ರಸಗಂಧ ಸ್ಪರ್ಶಾದಿಗಳು, ಹೀಗೆ ಅದ್ಭುತವಾದ ಪ್ರಪಂಚವನ ಚಿರಾಣಿ ಕೆಂಪತಿನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾಹ ಪರಭೃತ ಸರಿತೋಪ್ಯಶುಷ್ಯನ್ ಋತಾಗುಹಾಕಿಮಜಿತೋ ಅವತೀನೋಪಸನ್ನಾನ್ ಕಸ್ಮಾತ್ ಭಜಂತಿ ಕವಯೋಧನರ್ ದುರ್ಮಧಾಂಧಾನ್. ಅದಕ್ಕಾಗಿ ಹೇಳ್ತಾರೆ, ಕಸ್ಮಾತ್ ಭಜಂತಿ ಕವಯೋ, ಅಲ್ಲ ಇಷ್ಟೆಲ್ಲ ಕೊಟ್ಟಿರುವಾಗ ಭಗವಂತನನ್ನು ನಾವು ಸ್ತೋತ್ರ ಮಾಡಲಿಕ್ಕಾಗ್ತದ? ಈ ಸ್ತೋತ್ರ ಮಾಡುವುದೇ ಒಂದು ದೊಡ್ಡ ತಪಸ್ಸು ಅಂತಾರೆ. ಇವತ್ತು ಎಲ್ಲ ಸೌಭಾಗ್ಯ ಇದೆ, ಎಲ್ಲವೂ ಇದೆ, ಆದರೆ ಇದು ಯಾವುದು ಶಾಶ್ವತವಲ್ಲ. ದೇವರು ಕೊಟ್ಟ ಸೌಭಾಗ್ಯ ಇದೆಯಲ್ಲ, ದೇವರ ಹತ್ತಿರ ನಾವು ಕೇಳೋದಕ್ಕೆ ಮತ್ತೊಂದೇನೂ ಇಲ್ಲ, ಎಲ್ಲ ಕೊಟ್ಟಿದ್ದಾನೆ. ಅದಕ್ಕಾಗಿ ಗೋಪಾಲದಾಸರು ಹೇಳ್ತಾರಲ್ಲ, ಏನು ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು ಜನನಿಯ ಕೊಡು ಎಂದು ಜಗದೀಶ ಬೇಡಿದರೆ ಜನನಿಯೇನಿತ್ತಳ ಧ್ರುವರಾಯಗೆ. ಸುನೀತಿ ಅಂತ ತಾಯಿ ಕೊಟ್ಟರೆ ಏನು ಸಮಸ್ಯೆ ಇಲ್ಲ, ಸುರುಚಿ ಅಂತ ಅವಳು ಕೊಟ್ಟರೆ ಏನು ಮಾಡೋದು? ಅದಕ್ಕಾಗಿ ಅಷ್ಟು ಮಾತ್ರ ಅಲ್ಲ, ಸೂತರನ್ನೇ ಕೊಡು ಎಂದು ಅತಿ ಹರುಷದಿ ಕೇಳಿದರೆ ಸೂತರಿಂದ ಏನಾದನು ಆ ಧೃತರಾಷ್ಟ್ರನು. ಪಾಪ ಅವನಿಗೆ ಪಿಂಡ ಇಡ್ಲಿಕ್ಕೆ ಒಬ್ಬ ಮಗ ಉಳಿಲಿಲ್ಲ. ಅಂತಹ ಎಲ್ಲ ದುಷ್ಟರನ್ನು ಭೀಮಸೇನ ದೇವರು ನಾಶ ಮಾಡಲಿಲ್ವಾ? ಅದಕ್ಕಾಗಿ ಏನು ಕೇಳೋದಿದೆ ದೇವರ ಹತ್ರ? ಎಲ್ಲ ಸಕಲ ಸೌಭಾಗ್ಯಗಳನ್ನು ಸಾಕ್ಷಾತ್ ಭಗವಂತ ಕೊಟ್ಟಿರುವಾಗ ಇನ್ನೇನು ದೇವರ ಹತ್ರ ಕೇಳೋದು? ಆದರೆ ನಮ್ಮಲ್ಲಿ ಇರೋದು ಮೂರೇ ಮೂರು, ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ವೈರಾಗ್ಯ. ಈ ಮೂರನ್ನು ಭಗವಂತನ ಹತ್ತಿರ ಹೋಗಿ ಕೇಳಬೇಕು ಅಂತ ಒಂದು ಕಡೆಗೆ ಗೋಪಾಲದಾಸರು ಹೇಳೋದಿಲ್ವಾ? ಪಿಬಂತೆಯೇ ಭಗವತ ಆತ್ಮನಸ್ಸತಂ ಕಥಾಮೃತಂ ಶ್ರವಣ ಪುಟೇಶು ಸಂವ್ರತಂ ಪುನಂತಿತೇ ವಿಷಯ ವಿದೂಷಿತಾಶಯಂ ವ್ರಜಂತೆ ತಚ್ಚರಣ ಸರೋರಹಾಂತಿಕಂ. ಅದಕ್ಕಾಗಿ ರಾಜನೇ, ಸಾಕ್ಷಾತ್ ಪರೀಕ್ಷಿತ ಮಹಾರಾಜ,
ಏನು ಅಂದರೆ ಭಗವಂತನ ಕಥಾಮೃತ ಇದೆಯಲ್ಲ, ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ, ಒಂದೇ ಒಂದು ಹೇಳ್ತೇನೆ ನಿನಗೆ ಕೇಳ್ಕೊ, ಈ ಎಲ್ಲ ಸಮಸ್ಯೆಗೆ ಒಂದೇ ಒಂದು ದೊಡ್ಡ ಪರಿಹಾರ, ಭಗವಂತನ ಕಥಾಮೃತವನ್ನು ಶ್ರವಣ ಮಾಡು, ಎಷ್ಟು ಸಾಧ್ಯ ಇದೆ ಎಷ್ಟು ಶ್ರವಣ ಮಾಡು, ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ. ಶ್ರವಣ ಪುಟೇಶು ಸಂಭೃತಂ, ಈ ಎರಡೂ ಕಿವಿಗಳನ್ನು ದೊನ್ನೆ ಮಾಡಿಕೊಂಡು, ನಾವೆಲ್ಲ ಅಡುಗೆ ಒಳಗೆ ಏನಾದರೂ ಪಾಯಸ ಮಾಡಿದರೆ ಆ ಪಾಯಸ ದೊನ್ನೆ ಒಳಗೆ ಹಾಕ್ಕೊಂಡು ಕುಡಿತೀವಿ, ಹಾಗೆ ಭಗವಂತನ ಕಥಾಮೃತ ಇದೆಯಲ್ಲ ಈ ಕಿವಿ ಎಂಬ ದೊನ್ನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಆಸ್ವಾದನ ಮಾಡು. ಆದರೆ ಆ ಪಾಯಸ ಒಂದು ಬಿಟ್ಟು ನಾಲ್ಕು ಸಾರಿ ಕುಡಿದ್ರೆ ನಮಗೆ ಅಜೀರ್ಣ ಆಗುತ್ತೆ. ಆದರೆ ಈ ಪಾಯಸ ಅಜೀರ್ಣವಾಗೋದಿಲ್ಲ, ಜನ್ಮ ಜನ್ಮಾಂತರಕ್ಕೂ ಬರತಕ್ಕಂತಹ ಒಂದು ದೊಡ್ಡದಾದ ಅನುಗ್ರಹ ಭಗವಂತ ಮಾಡ್ತಾನೆ. ಶ್ರವಣ ಪುಟೇಶು ಸಂವ್ರತಂ ಪುನಂತಿತೆ ವಿಷಯ ವಿದೂಷಿತಾಶಯಂ, ಶುದ್ಧರಾಗ್ತಾರೆ, ಮನಸ್ಸು ಶುದ್ಧವಾಗ್ತದೆ, ಭಗವಂತನ ಚರಣಕಮಲಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂತಾನೆ. ಅಂತಹ ಪರಮಾತ್ಮನ ಕಥಾಮೃತವನ್ನು ಶ್ರವಣ ಮಾಡು ಅಂತ ಹೇಳಿ ತಕ್ಷಣದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ನೋಡು ಹೌದು ಇದೆಲ್ಲ ಸರಿ, ಆದರೆ ನಾವು ಜೀವನದಲ್ಲಿ ಕೆಲವು ವಿಷಯಗಳಿಗೋಸ್ಕರವಾಗಿ ಬದುಕಲೇಬೇಕು, ಒಂದೇ ಸಾರಿ ನಮಗೆ ಅದನ್ನು ಅಪೇಕ್ಷೆ ಪಡಬೇಕು, ಇದನ್ನೇ ಕೊಡಬೇಕು ಅಂದರೆ ಹೇಗೆ ಕೊಡಲಿಕ್ಕೆ ಸಾಧ್ಯ? ಆದರೆ ಎಲ್ಲವನ್ನೂ ಕೊಡತಕ್ಕಂತಹ ಒಬ್ಬೇ ಒಬ್ಬ ಹೆದ್ದೈವ, ಏನಾದರೂ ಒಂದಾಗಲಿ ನೂರೆಂಟು ದೇವರ ಮರತುಂಬ ಕಲ್ಲೇ, ಭಗವಂತನೇ ಸರ್ವೋತ್ತಮ, ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಸರ್ವಧರ್ತ, ಸರ್ವಪ್ರೇರಕ, ಎಲ್ಲ ಕೊಡೋರು ಅವನೇ. ಆದರೂ ಸಹಿತ ಒಂದೇ ಹೇಳಿದಲ್ಲ, ಏಕಂ ಸದ್ವಿಪ್ರ ಬಹುದಾ ವದಂತಿ, ಒಬ್ಬೇ ಒಬ್ಬ ಭಗವಂತ ಕೊಡ್ತಾನೆ. ಆದರೂ ಸಾಕ್ಷಾತ್ ವೇದವ್ಯಾಸ ದೇವರು ಹೇಳಿದರು, ಏನಿಲ್ಲ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿ ಬೇಡ ಅಂತಲ್ಲ, ಆದರೆ ಅಂತರ್ಗತನಾಗಿ ಭಗವಂತನೇ ಕೊಡ್ತಾನೆ ಅನ್ನುವ ಅನುಸಂಧಾನ ನಮಗಿರಬೇಕು ಅಂತ. ಯಾಕೆ ಅಂದರೆ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಅನೇಕ ಅಪೇಕ್ಷೆಗಳು ಕಾಮನೆಗಳು ಮನುಷ್ಯನಿಗೆ ಇರ್ತದೆ. ಯಾವ ತರಹದ ಅಪೇಕ್ಷೆಗಳಿರ್ತದೆ? ನಾವು ಬಂದು ಭಗವಂತನಿಗೆ ನಮಸ್ಕಾರ ಮಾಡ್ತೇವೆ, ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ, ಏನು ಕೇಳ್ಕೋತೀವಿ ಹೇಳಿ, ಏನಿಲ್ಲ ಅನೇಕ ತರಹದ ಸಮಸ್ಯೆಗಳಿರ್ತದೆ. ಅದೇ ಗುರುವಾರ ಬನ್ನಿ, ಅನೇಕರು ರಾಯರಿಗೆ ಪ್ರದಕ್ಷಿಣೆ ಹಾಕ್ತಿರ್ತಾರಲ್ಲ, ಕೈ ಒಳಗೆ ಒಂದು ನೋಟ್ಬುಕ್ಕು ಒಂದು ಪೆನ್ನು ತೊಗೊಂಡು ನಿಂದರಿ, ನೀವು ಯಾಕೆ ಬಂದಿದ್ದೀರಿ, ಯಾಕೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀರಿ ಅಂತ ಕೇಳಿ. ಕೆಲವರು ಹೇಳ್ತಾರೆ, ಏನೆಲ್ಲ ನಮ್ಮ ಮಗನಿಗೆ ಒಳ್ಳೆ ಕನ್ಯೆ ಬೇಕಾಗಿದ್ದಾಳೆ, ಒಳ್ಳೆ ಕೆಲಸ ಇದೆ ನಮ್ಮ ಮಗನಿಗೆ, ಏನು ಸಮಸ್ಯೆ ಇಲ್ಲ, ಕನ್ಯೆ ಬೇಕಾಗಿದ್ದಾಳೆ, ಅದಕ್ಕಾಗಿ ಗುರುಗಳು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕಾಗಿ ಬಂದೀವಿ ಅಂತ. ಇನ್ನು ಕೆಲವರು ಹೇಳ್ತಾರೆ, ನಮ್ಮ ಮಗಳಿಗೆ ಒಳ್ಳೆ ವರ ಬೇಕಾಗಿದೆ ಅಂತ ಅಂತಾರೆ. ಇನ್ನು ಕೆಲವರಿಗೆ ನಮಗೆ ಯಾವುದೋ ಒಂದು ಸಮಸ್ಯೆ ಇದೆ, ರೋಗ ಇದೆ, ಅದನ್ನು ಪರಿಹಾರ ಮಾಡಬೇಕು ಗುರುಗಳು ಅಂತ. ಜಗತ್ತಿನಲ್ಲಿರುವ ಎಲ್ಲ ಸಮಸ್ಯೆಗಳು ನಿಮಗೆ ಅಲ್ಲಿ ಗೊತ್ತಾಗ್ತದೆ. ಹೀಗಾಗಿ ಎಷ್ಟು ಸಮಸ್ಯೆಗಳು, ಆ ಎಲ್ಲ ಸಮಸ್ಯೆಗಳನ್ನು ಭಗವಂತ ಸಾಕ್ಷಾತ್ ಗುರುಗಳು ಪರಿಹಾರ ಮಾಡ್ತಾರೆ ಅಂತ ಬರ್ತೀವಲ್ಲ, ಅದಕ್ಕಾಗಿ ವಿಶೇಷವಾಗಿ ಹೇಳ್ತಾರೆ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ್ ಪುರುಷಂ ಪರಂ. ಅದಕ್ಕಾಗಿ ಹೇಳ್ತಾರೆ, ಉದಾರ ಮನಸ್ಸನ್ನು ಹೊಂದಿರತಕ್ಕಂತಹ ಅದ್ಭುತವಾದ ಬುದ್ಧಿ, ಧಿಯಾರವಂತೆ ಇತಿ ಧೀರಃ ಅಂತ ಕರೀತಾರೆ. ಅಂತಹ ಧೀರನಾಗಿರತಕ್ಕಂತಹ ವ್ಯಕ್ತಿ ನಿಷ್ಕಾಮ ಆಗಿರಬಹುದು, ಸಕಾಮ ಆಗಿರಬಹುದು. ಯಾಕೆ ನಿಷ್ಕಾಮ ಅಂದರೆ, ಎಲ್ಲರಿಗೂ ನಿಷ್ಕಾಮ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಧ್ರಿಯಹಿಯಾದೇಯಂ ಭಿಯಾದೇಯಂ ಸಂಹಿತಾದೇಯಂ, ಶ್ರದ್ಧೆಯಿಂದಲೂ ದಾನ ಮಾಡಿ ಎಂದರು, ಅಶುದ್ಧೆಯಿಂದಲೂ ದಾನ ಮಾಡಿ ಎಂದು ಎಲ್ಲ ಹೇಳ್ಕೊಂಬಂದರು. ಆದರೆ ಇದನ್ನು ಬೇರೆಯವರು ಬೇರೆ ರೀತಿ ಬಿಡಿಸಿದ್ದಾರೆ, ಅಶುದ್ಧಯ ಅದೇಯಂ ಅಂತ ಬಿಡಿಸಿದ್ದಾರೆ. ಅಲ್ಯಾಕೆ ಅದೇಯಂ ಅಂದರೆ, ಶ್ರದ್ಧೆಯಿಂದ ದಾನ ಮಾಡಿ, ದಾನ ಮಾಡುವಾಗ ಶ್ರದ್ಧೆ ಇರಬೇಕು. ಅಧಿಕ ಮಾಸ ಬಂತಲ್ಲ, ಅಧಿಕಸ್ಯ ಅಧಿಕಂಫಲ 33 ಹಾವಳಿನೋ ಹಾವಳಿ, ಆದರೆ ಆ 33 ದಾನ ಮಾಡುವಾಗ ಯಮಗೆಲ್ಲ ಇರ್ತದಲ್ಲ, ಶ್ರೀಪತಿ ಎನಗೆ ಸಂಪದ ವೀಯಲಿ ವಾಣಿ ಪತಿಯು ಎನಗೆ ದೀರ್ಘಾಯ ಕೊಡಲಿ ದಿನ ದಿನದ ಧನ್ವಂತರಿ, ಹೇಳ್ರಿ ಎಂತಾದದು, ಇಷ್ಟೆಲ್ಲ ಕೇಳ್ತೇವೆ. ಹಾಗಾದರೆ ಇದನ್ನು ಕೇಳದೆ ಮಾಡ್ತೀವ? ಪ್ರಯೋಜನ ಇದ್ದರೆ ಮಾತ್ರ ಪ್ರವೃತ್ತಿ ಹುಟ್ಟುತ್ತದೆ, ಪ್ರಯೋಜನವೇ ಇಲ್ಲ ಅಂದರೆ ಪ್ರವೃತ್ತಿ ಹುಟ್ಟೋದಿಲ್ಲ. ಹೀಗಾಗಿ ಹಾಗಾದರೆ ಪ್ರಯೋಜನದ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ದಾನ ಮಾಡುವುದು ಪ್ರಧಾನ, ಶ್ರದ್ಧೆಯಿಂದ ಆದರೂ ದಾನ ಮಾಡಿ, ಒಟ್ಟು ದಾನ ಮಾಡಲಿಕ್ಕೆ ಕಲಿ ಮೊದಲಿಗೆ, ತ್ಯಾಗ ಬುದ್ಧಿ ಬರಬೇಕು. ಅಶುದ್ಧ ಇದ್ದರೂ ದಾನ ಮಾಡಿ, ಅಶುದ್ಧಯ ಅಪಿ ದೇಯಂ, ಅಪಿ ದೇಯಂ ಅವಶ್ಯಂ ದೇಯಂ ಅಂತ ಬರೀತಾರೆ. ಇತಿ ಬ್ರಹ್ಮ ಅಂತ ಬೇರೆ ಅರ್ಥವೂ ಮಾಡಿದ್ದಾರೆ ವ್ಯಾಖ್ಯಾನದಲ್ಲಿ, ಆದರೆ ಅದನ್ನು ಅದೇಯಂ ಅಂತ ಬಿಡಿಸಿದ್ರಲ್ಲ, ಅದಕ್ಕಾಗಿ ಪ್ರಶ್ನೆ ಮಾಡ್ತಾರೆ, ಅದೇಯಂ ಅಂತ ಯಾಕೆ ಬಿಡಿಸಿದ್ರಿ ಅಲ್ರಿ? ಮುಂದೆ ಹೇಳ್ಯಾರ, ಹಿರಿಯಾದೇಯಂ ಭಿಯಾದೇಯಂ ಸಮಿತಾದೇಯಂ ಅಂತ. ನಾಚಿಕೆಯಿಂದ ಆದರೂ ದಾನ ಮಾಡಿರಿ ಅಂದಾರೆ.
ಹೆದರಿಕೆಯಿಂದ ಆದರೂ ದಾನ ಮಾಡಿರಿ, ವೇದಗಳು ಹೇಳಿದೆ ಅಂತಾದರೂ ದಾನ ಮಾಡಿ, ಸಂಹಿತಾದೇಯಂ. ಮತ್ತು ನಾಚಿಕೆಯಿಂದ ದಾನ ಮಾಡ್ತಾರೆ ಯಾರ್ರಿ? ಅಂಜಿಕೆಯಿಂದ ದಾನ ಮಾಡಬೇಕಾ, ಹೆದರಿಕೆಯಿಂದ ದಾನ ಮಾಡಬೇಕಾ? ಮತ್ತು ಅಲ್ಲ್ಯಾಕೆ ಅದೇ ಏಮಂತ ಬಿಡಿಸಲಿಲ್ಲ, ಏ ಇರೋದೇ ಇದ್ರಿ ಎಲ್ಲ ಕಡೆಗೆ ಅದೇ ಏಮಂತ ಬಿಡಿಸ್ಬಿಟ್ರೆ, ಮತ್ತು ಇನ್ನು ದಾನ ಕೊಡೋದು ಹೆಂಗೆ? ಮೊದಲೇ ಕೊಡ್ಲಿಕ್ಕೆ ಮಂದಿ ಬೇಡ, ಇನ್ನು ಎಲ್ಲ ಕಡೆಗೂ ಕೊಡಬೇಡ ಅಂತಂದುಬಿಟ್ರೆ ಮುಗದೇ ಹೋಯ್ತು. ಕೃಷ್ಣಾರ್ಪಣಮಸ್ತು. ಅದಕ್ಕೆ ನಾವು ಬಿಡಿಸಿದ್ದು ಎಲ್ಲ ಕಡೆ ದೇಯಮ್ಮಂತ. ಏನು ಅಂದರೆ ದಾನ ಕೊಡುವುದು ಪ್ರಧಾನ, ನೀವು ಹೆಂಗಾದರೂ ಕೊಡಿ. ಅದಕ್ಕಾಗಿ ಹೇಳಿದ್ರು ಅಕಾಮ ಸರ್ವಕಾಮೋವ. ಏನು ಅಂದರೆ ನಿಷ್ಕಾಮವಾಗಿರಬಹುದು, ಸಕಾಮವಾಗಿರಬಹುದು, ಮೋಕ್ಷಕಾಮ ಆಗಿರಬಹುದು. ಯಾಕೆ ಅಂದರೆ ಸಕಾಮ ಇತ್ತು ಮುಂದೆ ನಿಷ್ಕಾಮಕ್ಕೆ ಅದು ಸಾಧನವಾಗಬಹುದು. ನಿಷ್ಕಾಮ ಕರ್ಮಗಳನ್ನು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಕಾಮಗಳನ್ನು ಮಾಡಿ ಮೊಟ್ಟು ಧರ್ಮದಲ್ಲಿ ಮೊಟ್ಟ ಮೊದಲಿಗೆ ತೊಡಗಿಸು. ಧರ್ಮದಲ್ಲಿ ತೊಡಗಿದ ಮೇಲೆ ನಿಷ್ಕಾಮದಲ್ಲಿ ತಾನೇ ಭಕ್ತಿ ಉಂಟಾಗ್ತದೆ. ಆ ನಿಷ್ಕಾಮ ಭಕ್ತಿಯ ಮೂಲಕವಾಗಿ ಮೋಕ್ಷಕಾಮೋ ಉದಾರದಿಹಿ, ಕೊನೆಗೊಂದು ಸಂದರ್ಭದೊಳಗೆ ನಿನಗೆ ಮೋಕ್ಷಕಾಮದೊಳಗೆ ಅಭಿರುಚಿ ಉಂಟುತ್ತದೆ. ಯಾಕೆ ಮನೆಯೊಳಗೆ ಗ್ರಂಥಗಳನ್ನು ಇಟ್ಟುಕೊಳ್ಳಬೇಕು ಅಂದರೆ ಗ್ರಂಥ ತಗೊಂಡು ಓದಬೇಕು ಅಂತಲ್ಲ, ಮನೆಯೊಳಗೆ ಇಟ್ಕೋ. ಒಂದಿಲ್ಲ ಒಂದು ದಿವಸ ಏನೋ ಮನೆಯೊಳಗೆ ಮಕ್ಕಳು ಬೈದರು ಅಥವಾ ಹೆಂಡತಿ ಬೈದು ಹೆಂಗೂ ಟೈಮ್ ಪಾಸ್ ಆಗಲಿಲ್ಲ, ಕೈ ಒಳಗೆ ಒಂದು ಸಾರಿ ಪುಸ್ತಕ ಹಿಡ್ಕೊಂಡ ಮೇಲೆ ಅಯ್ಯೋ ಎಂಥ ವಿಷಯ ಇದೆ ರೀ, ನಾನು ಇಷ್ಟು ದಿವಸ ಓದೇ ಬಿಟ್ಕೊಂಡಲ್ಲ ಅಂತ ಬುದ್ಧಿ ಬರ್ತದಲ್ಲ, ಆವಾಗಾದರೂ ಗ್ರಂಥ ಹಿಡಿಯೋದಕ್ಕೆ ಬಂತ? ಮನೆಯೊಳಗೆ ಇದ್ದದ್ದಕ್ಕಾದರೂ ಇದು ಬಂತು. ಅದಕ್ಕಾಗಿ ಹೇಳ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನೀನು ಏನಾದರೂ ಅದಕ್ಕಾಗಿ ಒಂದು ಏನು ವೇದವ್ಯಾಸ ದೇವರು ಹೇಳಿಬಿಟ್ರು, ನೀನಿಗೇನು ಬೇಕಪ್ಪ ಸರಿ ಇದೆಲ್ಲ ಅಪೇಕ್ಷೆ ಪಡ್ತೀಯಲ್ಲ, ಅನ್ನಾದ್ಯ ಕಾಮಸ್ತದ್ವಿದಿತಂ ಸರ್ವಕಾಮೋ ಅದಿತೇ ಸುತಾನ್ ವಿಶ್ವಾನ್ ದೇವಾನ್ ರಾಜ್ಯಕಾಮಃ ಸಾಧ್ಯಾನ್ ಸಾಧಕೋ ವಿಷಾಂ. ಅದಕ್ಕಾಗಿ ನಿಮಗೇನಾದ್ರು ಆಯುಷ್ಯ ಬೇಕಾ, ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯ ರೂಪ ಸೌಂದರ್ಯಗಳು ಬೇಕಾ, ಊರ್ವಶಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ದೇವೋ ಪುಷ್ಟಿಕಾಮ ಇಲಾಂ ಯಜೇತ್. ಅಷ್ಟು ಮಾತ್ರ ಅಲ್ಲ, ಪ್ರತಿಷ್ಠೆ ವಿಶೇಷವಾದ ವಿಶೇಷವಾಗಿ ಪ್ರತಿಷ್ಠೆ ಬೇಕು ಅಂತಾರೆ ಅಂಥವ್ರು ಪೃಥ್ವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಂಧರ್ವರ ವಿಶೇಷವಾದ ಸೌಂದರ್ಯಕ್ಕಾಗಿ ಊರ್ವಶಿ. ಅಷ್ಟು ಮಾತ್ರ ಅಲ್ಲ, ಪಾರಮೇಷ್ಠಿ ಪದವಿ ಬೇಕು, ನನಗೆ ಅಖಂಡವಾದ ದೊಡ್ಡದಾದ ಚೇರ್ ಬೇಕು ಅಂತ ಅಪೇಕ್ಷೆ ಇದ್ದರೆ ಬ್ರಹ್ಮದೇವರು ಉಪಾಸನೆ ಮಾಡಿ. ಹೀಗಾಗಿ ರೂಪ ಅಭಿಕಾಮೋ ಗಂಧರ್ವಾನ್, ಒಳ್ಳೆ ರೂಪ ಬೇಕಾ, ಗಂಧರ್ವರ ಉಪಾಸನೆ ಮಾಡಿ. ಹಾಗಾದರೆ ಇದೆಲ್ಲ ಯಾಕೆ ಹೇಳಿದರು ಅಂದರೆ ನಮಗೆಲ್ಲ ಇರ್ತದೆ ಸಾಕಷ್ಟು ಕಾಮನೆಗಳು, ಆದರೆ ಎಲ್ಲವನ್ನೂ ಆತ್ಯಂತಿಕವಾಗಿ ಕೊಡುವರು ಪರಮಾತ್ಮನೇ. ಹಾಗಾದ್ರೆ ಇದನ್ನು ಯಾಕೆ ವೇದವ್ಯಾಸದೇವರು ಹೇಳಿದರು ಅಂದರೆ ಇದನ್ನಾದರೂ ಮೊದಲು ಮಾಡಲಿಕ್ಕೆ ಕಲಿರಿ, ಆಮೇಲೆ ಅದನ್ನು ಮಾಡಲಿಕ್ಕೆ ನಿಮಗೆ ಬುದ್ಧಿ ಬರ್ತದೆ ಅಂತ. ಇದನ್ನೇ ಮಾಡದೇ ಇದ್ದರೆ ಸ್ಕೂಲಿಗೇ ಬರಲಿಲ್ಲ ಅಂದರೆ ಮಕ್ಕಳಿಗೆ ಕಲಿಸೋದು ಹೇಗೆ? ಅದಕ್ಕಾಗಿ ಮೊಟ್ಟ ಮೊದಲು ಸ್ಕೂಲೊಳಗೆ ಬಂದು ಕೂಡೋದಕ್ಕೆ ಚಾಕ್ಲೇಟ್ ಕೊಟ್ಟ ಹಾಗೆ ಇದು. ಅದಕ್ಕಾಗಿ ಚಾಕ್ಲೇಟ್ ಕೊಡುವ ಕೆಲಸವನ್ನು ವೇದವ್ಯಾಸದೇವರು ಇಲ್ಲಿ ಮಾಡ್ತಾರೆ. ಸರಿ, ಬಂದು ಕುಳಿತುಕೊಂಡ್ರ, ನಿಮಗೆ ರಾಜ್ಯ ಸಂಪತ್ತು ಬಂತ, ಮತ್ತು ಗುರುಗಳು ಇಷ್ಟೆಲ್ಲ ಕೊಡ್ತಾರೆ ಅಂತ ರಾಯರು ನಮಗೆ ಯಾಕೆ ಕೊಡ್ತಾರೆ ಹೇಳಿ? ನಮ್ಮ ಮುಖ ನೋಡಿ ಕೊಡೋದಿಲ್ಲ, ನಮ್ಮ ಮುಖದಾಗ ಏನು ಸುಡುಗಾಡೋದು ಏನೂ ಇಲ್ಲ. ಆದರೂ ರಾಯರು ಇಷ್ಟೆಲ್ಲ ಕೊಡ್ತಾರೆ ಯಾಕೆ ಗೊತ್ತಾ? ನಮ್ಮನ್ನು ಈ ಸಾಧನ ಕ್ಷೇತ್ರಕ್ಕೆ ಕರ್ಕೊಂಡು ಬರಬೇಕೆಂಬುದೇ ಅವರ ಉದ್ದೇಶ. ಮೊಟ್ಟ ಮೊದಲಿಗೆ ಇಲ್ಲಾಂದರೆ ನಾವು ರಾಯರು ಕೊಡಲಿಲ್ಲ ಅಂದರೆ ಮಠಕ್ಕೆ ಬರ್ತಿದ್ದಿಲ್ಲ. ಮಠವೂ ಬೇಡ, ಸಂಪರ್ಕವೂ ಬೇಡ, ಯಾವ ವಿಶೇಷವಾದ ಧರ್ಮಾಚರಣೆಯೂ ಬೇಡ ಅಂತ ದೂರೇ ಹೋಗ್ತಾ ಇದ್ವಿ. ಅದಕ್ಕಾಗಿ ಜೀವನದಲ್ಲಿ ಭಗವಂತ ಕೆಲವು ಸಂದರ್ಭದೊಳಗೆ ನಮಗೆ ಕಷ್ಟಗಳನ್ನು ಕೊಡ್ತಾನೆ, ನೋವುಗಳನ್ನು ಕೊಡ್ತಾನೆ. ತೀವ್ರೇಣ ಭಕ್ತಿಯೋಗೇಣ ಯದೇತ್, ಅನಂತರದಲ್ಲಿ ಅದೇ ದೃಢವಾಗಿ ಮೋಕ್ಷಕಾಮದ ಉದಾರಧಿ ಆಗ್ತದೆ, ಮೋಕ್ಷಕಾಮವನ್ನು ಅಪೇಕ್ಷೆ ಪಡ್ತಾನೆ. ಅನುವದಕ್ಕಾಗಿ ಅನೇಕ ದೇವತೆಗಳ ಉಪಾಸನೆ ಹೇಳಿದ್ದಾರೆ. ಅನೇಕ ದೇವತೆಗಳ ಉಪಾಸನೆ ಮಾಡಬಾರದು ಅಂತಿಲ್ಲ, ಗಣಪತಿ ಉಪಾಸನೆ ಮಾಡಿ, ಋಷಭ ಉಪಾಸನೆ ಮಾಡಿ, ಸಾಕ್ಷಾತ್ ನಂದಿಯನ್ನು ಉಪಾಸನೆ ಮಾಡಿ, ರುದ್ರದೇವರ ಉಪಾಸನೆ ಮಾಡಿ, ಯಾರ ಉಪಾಸನೆಯೂ ಬೇಡ ಅಂದಿಲ್ಲ. ಆದರೆ ಸರ್ವೋತ್ತಮನಾದ ಪರಮಾತ್ಮ ಇದ್ದಾನೆ, ಒಳಗಡೆ ಅವರ ಅಂತರ್ನಿಯಾಮಕರಾಗಿ ಭಗವಂತ ಇಷ್ಟೆಲ್ಲವನ್ನು ಕೊಡ್ತಾನೆ, ಅನುಸಂಧಾನ ನಮಗಿರಬೇಕು. ಹೀಗಾಗಿ ಕೆಲವರು ಹೇಳ್ತಿರ್ತಾರೆ ಏನು ಅಂದರೆ, ನಾವು ಅದನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಸಿಕ್ಕಿತು, ನಮಗೆ ಇದನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಸಿಕ್ಕಿತು, ಸಿಕ್ಕಿದ್ದೇನೋ ಸತ್ಯ ಇಲ್ಲ ಅಂತಲ್ಲ. ಆದರೆ ಇದನ್ನೆಲ್ಲವನ್ನು ಕೊಡ್ತಕ್ಕಂಥವನು ಭಗವಂತ ಅನ್ನುವಂತಹ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಎಂಬುದು ಇರಲೇಬೇಕು ಎಂಬುದನ್ನು ಸಾಕ್ಷಾತ್ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಶುಕಾಚಾರ್ಯರು ಭಗವಂತನ ಅನೇಕ ಲೀಲೆಗಳನ್ನು ಹೇಳ್ತಾರೆ, ಅವನ ದಶಾವತಾರಗಳು. ದೇವರು ಜಗತ್ತನ್ನು ಉದ್ಧಾರ ಮಾಡುವುದಕ್ಕಾಗಿ ಅನೇಕ ಅವತಾರಗಳನ್ನು ಮಾಡಿದ. ಹುಡುಗ ಹಾರುವನಾಗಿ ನಮ್ಮ ರಂಗ, ಮುಗುಲಿಗೆ ಬೆಣಗಾಲಿ ಬೆಳೆದಾನ್ಯ, ಮುಗುಲಿಗೆ ಬೆಣಗಾಲಿ ಬೆಳೆದು ನಮ್ಮ ರಂಗ, ಬಲಿಯನ್ನ ಪಾತಾಳ ಕೊತ್ಯಾನ್ಯ, ದೇವಿ ನಮ್ಮ ದ್ಯಾವರು ಬಂದಾರ ನೋಡ ಬನ್ನೀರೇ ನೋಡ ಬನ್ನೀರೇ. ನೋಡಿ, ಆ ಭಾಷೆಯಲ್ಲಿ ಹೇಳಿದರೆ ಜನರಿಗೆ ಬೇಗ ಅರ್ಥ ಆಗತ್ತೆ ಅಂತ ಹೇಳಿದರು.
ಹುಡುಗ ಹಾರುವನಾಗಿ ಎಲ್ಲ ರೂಪಗಳು ವರ್ಣಿಸ್ತಾರೆ. ಸಾಕ್ಷಾತ್ ಭಾಗವತದ ಮೊಟ್ಟ ಮೊದಲು ಒಂದು ಜೀಸ್ಟ್ ಕೊಡ್ತಾರೆ ಭಗವಂತನ ಎಲ್ಲ ರೂಪಗಳ ಬಗ್ಗೆ. ಹೀಗಾಗಿ ವಾಮನಾವತಾರ ಆಗಿರಬಹುದು, ಮತ್ಸ್ಯಾವತಾರ ಆಗಿರಬಹುದು, ಕೂರ್ಮಾವತಾರ ಆಗಿರಬಹುದು, ಹುಡುಗ ಹಾರುವನಾಗಿ, ಹುಡುಗ ಹಾರುವನಾಗಿ ಅಂದರೆ ಸಾಕ್ಷಾತ್ ವಾಮನ ರೂಪಿಯಾದ ಪರಮಾತ್ಮ ಮೊದಲು ಅವನು ಹಾರಿದಂತೆ. ಹೀಗಾಗಿ ಅವನು ಹಾರಿದ್ದಕ್ಕಾಗಿ ಬ್ರಾಹ್ಮಣರಿಗೆಲ್ಲ ಹಾರೂರು ಅಂತ ಶಬ್ದ ಬಂತು. ಯಾಕಂದರೆ ಹಾರೂರು ಅಂತ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಯಾಕಂದರೆ ಭಗವಂತ ಹಾರಿದ, ವಾಮನ ರೂಪಿಯಾದ ಪರಮಾತ್ಮ ತ್ರಿವಿಕ್ರಮನಾಗಿ ನಿಂತ. ಹೀಗಾಗಿ ಅವನು ಹಾರಿದ್ದಕ್ಕಾಗಿ ನಾವು ಹಾರ್ತೇವೆ ಇವತ್ತಿನ ದಿವಸ. ಮಡಿ ಮಡಿ ಎಂದು ಮೂರಡಿ ಹಾರಬೇಡ, ಮಡಿಯ ನೆಲ ಏನಾದರೂ ಬಲ್ಲಿರ ಬಲ್ಲಿರ. ನಮಗೆ ಹಾರೂ ಚಟ ಯಾಕೆ ಬಿತ್ತು ಅಂದರೆ ಅವನು ಹಾರೆ ಅನ್ನೋದಕ್ಕೆ ನಾವು ಹಾರ್ತೀವಿ ಅಂತ. ಆದರೆ ಹಾರಿದ್ದಕ್ಕೆ ದಾಸರು ಬೈದ್ರೇನು ಅಂತ ತಿಳ್ಕೋಬೇಡ್ರಿ. ಹಾರಲಿಕ್ಕೆ ಅದರ ಹಿಂದಿರುವಂತಹ ಜ್ಞಾನವನ್ನು ಇಟ್ಟುಕೊಂಡು ಹಾರ್ರಿ ಅಂತ ಹೇಳಿತ್ತು. ಏನು ಅನುಸಂಧಾನವನ್ನು ಇಟ್ಟುಕೊಂಡು ಹಾರಿ, ಸುಮ್ಮನೆ ಹಾರಬೇಡ್ರಿ ಅಂತ ಹೇಳೋದಕ್ಕೆ ಹೇಳಿದ್ದೆ ಹೊರತಾಗಿ ಹಾರೋದಕ್ಕೆ ಸಾಕ್ಷಾತ್ ದಾಸರೇನು ಬೈದಿಲ್ಲ. ಹೀಗಾಗಿ ಮತ್ಸ್ಯೋ ಯುಗಾಂತ ಸಮಯ ಮತ್ಸ್ಯಾವತಾರವನ್ನು ಮಾಡಿದ. ಒಂದೊಂದು ಮನ್ವಂತರದೊಳಗೆ ಒಂದೊಂದು ಭಗವಂತನ ಅನೇಕ ಅವತಾರಗಳು. ತೇ ಮಂಗಲಾನಿ ರೂಪಾಣಿ, ದೇವರ ಸ್ಮರಣೆ ಮಾಡಲಿಕ್ಕೆ ಅವನ ಕಥೆಗಳು ಕಡಿಮೆವನ. ದೇವರ ಕಥೆ ಹೇಳಬೇಕು ಅಂದರೆ ನಮ್ಮಲ್ಲಿ ನರಸಿಂಹದೇವರ ಉಪಾಸನೆ ಬೇಕು. ನರಸಿಂಹದೇವರ ಕಥೆ ಕೇಳಿ, ಕೃಷ್ಣನ ಕಥೆ ಇಷ್ಟವ. ಕೃಷ್ಣನ ಅನೇಕ ಚರಿತ್ರೆಗಳು, ಕೃಷ್ಣನ ಮಹಿಮೆ ಎಷ್ಟು ಅದ್ಭುತವಾದ ಮಹಿಮೆ. ರಾಮನ ಚರಿತ್ರೆ ಬೇಕಾ? ರಾಮನ ಮಹಿಮೆ ಇದೆ. ಇವತ್ತು ಏನು ಸಮಸ್ಯೆ, ನಮ್ಮ ಮಕ್ಕಳಿಗೆ ಬೇರೆ ಎಲ್ಲ ಕಥೆಗಳು ಗೊತ್ತುಂಟು, ಆದರೆ ರಾಮ ಯಾರು, ಸೀತೆ ಯಾರು, ಕೃಷ್ಣ ಯಾರು, ರುಕ್ಮಿಣಿ ಯಾರು ಗೊತ್ತಿಲ್ಲ. ಯಾಕಂದರೆ ಇವತ್ತೆಲ್ಲ ಆಂಗ್ಲ ಮಾಧ್ಯಮದಲ್ಲಿ ಕಲ್ತು ಬಿಡ್ತಾವೆ ಪಾಪ, ಅವು ಗೊತ್ತೇ ಆಗೋದಿಲ್ಲ. ಅವಕ್ಕೆಲ್ಲ ರಾಮನೂ ಗೊತ್ತಾಗೋದಿಲ್ಲ, ಸೀತೆಯೂ ಗೊತ್ತಾಗೋದಿಲ್ಲ. ಎಷ್ಟೆಲ್ಲ ಅನೇಕ ಹೆಚ್ಚಿನ ಪದವಿ ಪಡ್ಕೊಂಬಂದಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ರಾಮಾಯಣ ಮಹಾಭಾರತ ಆದ ಇತಿಹಾಸ ಗ್ರಂಥಗಳ ಪರಿಚಯ. ಅಷ್ಟು ಪಾಶ್ಚಾತ್ಯದ ಸಂಸ್ಕೃತಿಯ ಪ್ರಭಾವ ಇವತ್ತು ನಮ್ಮ ಮೇಲಾಗಿದೆ. ಹೀಗಾಗಿ ಇದನ್ನು ಅರ್ಥೈಸಿಕೊಳ್ಳಬೇಕು. ಎಲ್ಲ ಭಗವಂತನ ಅವತಾರಗಳು, ರೂಪಗಳು ಇವೆಲ್ಲವೂ ಸಹಿತ ಅದ್ಭುತವಾದದ್ದು. ದೇವರು ಮಾಡಿ ತೋರಿಸಿದ. ತೇ ಮಂಗಲಾನಿ, ನನ್ನ ಅನೇಕ ಚರಿತ್ರೆಗಳಿದೆ. ದೇವರು ಅಷ್ಟೇ ಮಾಡಲ್ಲ, ತಾನು ಅವತಾರವನ್ನು ಮಾಡಿ ಅವತಾರದ ಮಹಿಮೆ ತೋರಿಸುವುದಲ್ಲದೆ ತಾನೇ ಆ ಗ್ರಂಥಗಳ ರಚನೆ ಮಾಡಿಕೊಟ್ಟ. ಪುರಾಣ ಗ್ರಂಥಗಳಾಗಿರಬಹುದು, ಇತಿಹಾಸಾದಿ ಗ್ರಂಥಗಳಾಗಿರಬಹುದು, ನನ್ನ ಮಹಿಮೆಯನ್ನು ನಾನೇ ಹೇಳುತ್ತೇನೆ ಅಂತ ಸ್ವತಃ ಅವನೇ ಹೇಳಿದ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೆಜ್ಜೆ ಹೆಜ್ಜೆಗೂ ಸ್ವತಃ ಪರಮಾತ್ಮನೇ ಇದನ್ನು ಬರೆದು ತೋರಿಸಿದ. ನಮಗೆ ಕೊಟ್ಟ ಶಾಸ್ತ್ರ ರೂಪದಲ್ಲಿ ಅಷ್ಟಿದ್ದೂ ಸಹಿತ ನಾವು ಶ್ರವಣ ಮಾಡ್ತಾ ಇಲ್ಲಲ್ಲ. ಅನೇಕ ಮುಂದೆ ಪರೀಕ್ಷಿತ ಮಹಾರಾಜ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಎಲ್ಲ ಪ್ರಶ್ನೆಗಳಿಗೆ ಅನುಪ್ರಾಣಂತ ಯಃ ಪ್ರಾಣಾಹ ಪ್ರಾಣಂತ ಸರ್ವಜಂತುಷಃ. ಎಲ್ಲ ಜಗತ್ತಿಗೆ ಭಗವಂತನೇ ಮಹಾಪ್ರಾಣ. ವಾಯುದೇವರಿಗೆ ಆ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ. ಒಳಗಡೆ ಇರತಕ್ಕಂತಹ ಪ್ರಾಣಮಯ ವಿಶೇಷವಾಗಿ ವಾಯುದೇವರಿಗೆ ಕೊಟ್ಟಿದ್ದಾನೆ. ಆದರೆ ಆ ಮಹಾಪ್ರಾಣ ಎನಿಸಿಕೊಂಡಿರತಕ್ಕಂತಹ ವಾಯುದೇವರು ಒಳಗಡೆ ಇಲ್ಲ ಅಂದರೆ ಯಾವ ದೇಹದ ಕಾರ್ಯಗಳು ನಿಯೋದಿಲ್ಲ. ಚೇಷ್ಟಾ ನಿಯಾಮಕರಾಗಿ ಒಳಗಡೆ ವಾಯುದೇವರಿದ್ದಾರೆ. ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥವರು ಸಾಕ್ಷಾತ್ ವಾಯುದೇವರು. ಪರಮಾತ್ಮ ಒಳಗಡೆ ಇದ್ದು ಆ ಶರೀರದೊಳಗೆ ಇದ್ದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಒಳಗಡೆ ಇರುವ ಪರಮಾತ್ಮ ಸಿಗುವುದು ಬಹಳ ಕಷ್ಟ. ಅದಕ್ಕಾಗಿ ಹೇಳಿದ್ರು, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗ್ರಹೀತ ಶಕ್ತಿ ತ್ರಿತಯಾಯ ದೇಹಿಣಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂದಾರೆ. ನಮಗೆ ಸಿಗೋದಿಲ್ಲ ಅಂತಂದರು. ಸಿಗಲಿಲ್ಲ ಅಂದರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಪ್ರಶ್ನೆ ಬಂದರೆ, ಒಳಗಡೆ ಸಿಗ್ತಾನೆ ಯಾವಾಗ ಗೊತ್ತಾ? ಮನವಚನ ಕತಿ ದೂರ ಅಂತ ಜಗನ್ನಾಥ ದಾಸರು ಹೇಳಿದರು. ಅದರ ಮುಂತ ಅವರೇ ಹೇಳ್ತಾರೆ, ನೆನೆಯುವರನು ಅನುಸರಿಸಿ ತಿರುಗುವ ಜಾಹ್ನವಿ ಜನಕ. ಯಾರವನು ನೆನೆಸ್ತಾರೆ ಭಗವಂತ ಭಾವದಿಂದಲೇ ಕರೆ ಓ ಎಂದು ಬರವೆ ಅಂತ ಭಗವಂತ ಓಡಿ ಬಂದು ರಕ್ಷಣೆ ಮಾಡ್ತಾನೆ. ಸುಮ್ಮನೆ ಯಾರೋ ಹೇಳ್ತಾ ಇದ್ರು, ಸಾಕ್ಷಾತ್ ದ್ರೌಪದಿ ಅಂದಂತೆ, ಪರಮಾತ್ಮ ನನ್ನ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ಬಹಳಷ್ಟು ತಡಮಾಡಿ ಬಂದೆಯಲ್ಲ ಯಾಕೆ ಅಂತ. ದೇವರಂದ, ನೀನೇ ಕಾರಣ ಅಂದ. ನಾನು ಯಾಕೆ ತಡಮಾಡಿ ಬಂದೆ ಗೊತ್ತಾ? ಮಥುರಾವಾಸಿನ್ ಪಾಹಿಮಾಂ ಅಂತ ಕರೆದೆ ನೀನು. ಅಂದರೆ ಹಾಗಾದರೆ ನಾನು ಮಥುರೆ ಎಷ್ಟು ದೂರಿದ್ದೇನೆ ಅಂತ ತಿಳ್ಕೊಂಡೆಲ್ಲ ಅದಕ್ಕಾಗಿ ಮಥುರೆಯಿಂದ ಬರಬೇಕು. ಆದರೆ ಕಿಂಗ್ ಫಿಷರ್ ವಿಮಾನ ಅಥವಾ ಯಾವುದೋ ಅಂದ್ರೆ ಪಾಪ ಬರಬೇಕಲ್ಲ ದೇವರು, ಅಲ್ಲಿಂದ ಬರಬೇಕು ಅಂತಾದರೆ ಪಾಪ ಸ್ವಲ್ಪ ಲೇಟಾಯಿತು ಅಂದ. ದ್ವಾರಕಾ ನಿವಾಸಿನ್ ಅಂತ ಕರೆದಿ, ದ್ವಾರಕಾದಷ್ಟು ದೂರಿದ್ದೇನೆ ಅಂತ. ಕೊನೆಗೆ ಹೇಳಿದಲ್ಲ, ಅಂತರಾತ್ಮ ನಿವಾಸಿನ್ ಸಂತಂ ಸಮೀಪೆ, ಒಳಗಡೆ ಇದ್ದಾನೆ ಭಗವಂತ. ಆವಾಗ ಏನು ಕರೆದಿಲ್ಲ, ಇಲ್ಲೇ ಇದ್ದೆ ಇಲ್ಲೇ ಇದ್ದಂತ ತಕ್ಷಣ ಬಂದು ರಕ್ಷಣೆ ಮಾಡಿದೆ ಅಂತ. ದೇವರು ದೂರ ಇದ್ದಾನೆ ಅಂತ ತಿಳಿದುಕೊಂಡರೆ ದೂರೇ ಇರ್ತಾನೆ, ಹತ್ತಿರ ಇದ್ದಾನೆ ಅಂತ ತಿಳಿದುಕೊಂಡರೆ ಹತ್ತಿರವೇ ಇರ್ತಾನೆ. ಹೀಗಾಗಿ ದೂರು ಇಡೋದು, ಹತ್ತಿರ ಇರೋದು ಅದು ನಮಗೆ ಬಿಟ್ಟಿರತಕ್ಕಂಥದ್ದು.
ಅದಕ್ಕಾಗಿ ಭಾಳ ಸುಂದರವಾಗಿ ಹೇಳ್ತಾರೆ, ಬ್ರೂಹಿ ನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಠಿತಂ, ಅದನ್ನು ವಿಶೇಷವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಮುಂದೆ ಮೂರನೆಯ ಸ್ಕಂದದಲ್ಲಿ ಉದ್ಧವ ಮತ್ತು ವಿದುರರ ಮೈತ್ರೇಯರ ಸಮಾಗಮ ನೋಡಿ. ಏಕಾದಶ ಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ಉದ್ಧವ ಮತ್ತು ಮೈತ್ರೇಯರಿಗೆ ಭಾಗವತವನ್ನು ಉಪದೇಶ ಮಾಡಿದ. ಯತ್ಸೂರಯೋ ಭಾಗವತಂ ವದಂತಿ, ಇದನ್ನು ಭಾಗವತ ಅಂತ ಕರೆದು. ಆವಾಗ ತಕ್ಷಣದಲ್ಲಿ ಪರಮಾತ್ಮ ಹೇಳ್ತಾನೆ, ನಿಮಗೆ ನಾನು ಭಾಗವತ ಹೇಳಿದ್ನಲ್ಲ, ಕೇಳಿದ್ದೀರಲ್ಲ, ನನ್ನ ಇನ್ನೂ ಒಬ್ಬ ಶಿಷ್ಯ ಇದ್ದಾನೆ, ಯಾರು ಗೊತ್ತಾ? ಸಾಕ್ಷಾತ್ ವಿದುರ, ಶುದ್ಧ ಪ್ರಾಮಾಣಿಕ ವ್ಯಕ್ತಿ ಮಹಾಭಾರತದಲ್ಲಿ. ವಿದ್ಯಾರಥೇರ ವಿದುರೋ ನಾಮ ಅಂತ ನೋಡಿ. ಮಹಾಭಾರತ ವೇದವ್ಯಾಸ ದೇವರನ್ನು ಕೆಲವರು ಮಹಾಭಾರತ ಅಂಬರ್ತಕ್ಕಂಥದ್ದು ಪುರಾಣ ಜಡಪ್ರಜ್ಞೆ ಅಂತಾರೆ. ಯಾಕೆ ವೇದವ್ಯಾಸದೇವರು ಬರೆದದ್ದು ಜಡಪ್ರಜ್ಞೆ ಅಂತ, ಕೆಲವರು ಈ ಎಡಪಂಥೀಯರು ಅಂತ ಇರ್ತಾರಲ್ಲ ಅವರು, ಅವರೇನು ಆಕ್ಷೇಪ ಮಾಡ್ತಾರೆ ಅಂದರೆ, ಹಾಗರೆ ರಾಮಾಯಣದಲ್ಲಿ ಬಂತು ಶಂಭೂಕವದೆಯ ಪ್ರಸಂಗ, ಈ ಶಂಭೂಕವದೆಯನ್ನು ನೀವೇ ಪುರೋಹಿತ ಶಾಹಿ ವರ್ಗದವರು ಎತ್ತಿ ಒಬ್ಬ ಶೂದ್ರನನ್ನು ಸಂಹಾರ ಮಾಡಿದಿರು. ಹೋಗಲಿ, ಅವನಿಗೆ ಯಾಕೆ ಶೂದ್ರ ಜನ್ಮ ಬಂತು, ಅವನು ಯಾರು ಅಂತ ಗೊತ್ತಿಲ್ಲ. ದೊಡ್ಡ ಸಾಹಿತಿಗಳು ಶೂದ್ರ ತಪಸ್ವಿ ಅಂತ ಒಂದು ಬರೆದಿದ್ದಾರೆ, ಅದರ ಮೇಲೆ ಬಹಳಷ್ಟು ವಿಮರ್ಶೆ ಆಯಿತು. ಆದರೆ ನೋಡಿ, ಶ್ರೀಮದ್ ಆಚಾರ್ಯರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಸೂಕ್ಷ್ಮ ಜ್ಞಾನ ನಮಗಿರಬೇಕು. ಅವನು ಶೂದ್ರ ತಪಸ್ವಿ ಆಗುವುದಕ್ಕೆ ಪಾರ್ವತಿಯ ಶಾಪ ಇತ್ತು, ಅವನು ಶೂದ್ರನಾದ. ಆದ ಮೇಲೂ ಸಹಿತ ಅವನು ತಪಸ್ಸು ಮಾಡಿದ. ಯಾಕೆ ತಪಸ್ಸು ಮಾಡಿದ? ಪಾರ್ವತಿ ಪತಿತ್ವ ಎಂಬುದು ಬೇಕಾಗಿತ್ತು. ಹೀಗಾಗಿ ಅವನಿಗೆ ಅದು ಸರಿಯಾದದ್ದಲ್ಲ ಅಂತ ಹೇಳಿ ರಾಮಚಂದ್ರದೇವರು ಸಂಹಾರ ಮಾಡುವುದಕ್ಕೆ ಒಂದು ನಿಮಿತ್ತ ಮಾಡಿದರೆ ಹೊರತಾಗಿ ಬೇರೆ ಉದ್ದೇಶ ಯಾವುದೂ ಇಲ್ಲ. ಇದನ್ನು ಯಾರು ಬರೆದರಲ್ಲ, ಅವರೇ ಒಂದು ಕಡೆಗೆ ಉಲ್ಲೇಖ ಮಾಡ್ತಾರೆ. ಭವಭೂತಿ ತನ್ನ ಉತ್ತರ ರಾಮ ಚರಿತೆಯಲ್ಲಿ ಶೂದ್ರ ತಪಸ್ವಿಯನ್ನು ಸಂಹಾರ ಮಾಡುವ ಪ್ರಸಂಗದಲ್ಲಿ ರಾಮನಿಗೆ ಸ್ವಲ್ಪ ಸಂಕೋಚವಾಯಿತು ಅಂತ ಬರೀತಾನೆ ಭವಭೂತಿ. ಯಾಕೆ ಸಂಕೋಚ ಆಯಿತು ಅಂದರೆ ಅವನು ಹೇಳ್ಕೋತಾನೆ, ಸೀತಾನ ಕಳಿಸಬೇಕಾದ್ರೆ ಇದೇ ನಿರ್ದಯವಾಗಿರ್ತಕ್ಕಂತಹ ದೇಹದಿಂದ ಸೀತೆಯನ್ನು ಕಳಿಸಿದ್ದಲ್ವ, ಅದೇ ನಿರ್ದಯವಾಗಿರ್ತಕ್ಕಂತಹ ದೇಹದ ಒಂದು ಅಂಗ ಈ ಕೈಯಲ್ವ, ಈ ಕೈಯದಿಂದ ಇವತ್ತಿನ ಈ ತಪಸ್ವಿಯನ್ನು ಸಂಹಾರ ಮಾಡಬೇಕಾದ್ರೆ ಸಂಕೋಚ ಆಗ್ತಾ ಇದೆ ಅಂತ ಒಂದು ಕಡೆಗೆ ಹೇಳಿದ್ದುಂಟು. ಆದರೆ ಆ ಭವಭೂತಿ ಅವತ್ತಿನ ಕಾಲದಲ್ಲಿ ಅದನ್ನು ಹೇಳಬೇಕಾದ್ರೆ ಆ ಥರದಲ್ಲಿ ಹೇಳಿದ. ಆದರೆ ಮುಂದೆ ಅದೇ ಭವಭೂತಿ ಹೇಳ್ತಾನೆ, ಅವನ ಶಿರಚ್ಛೇದನ ಆದ ಮೇಲೆ ಅಲ್ಲಿ ಒಂದು ದಿವ್ಯ ಶರೀರ ಪ್ರಾಪ್ತಿಯಾಯಿತು. ಆ ದಿವ್ಯ ಶರೀರ ಮತ್ತಾರೋ ಅಲ್ಲ, ಅವನು ಹೇಳ್ತಾನೆ, ನಾನು ಒಂದು ಶಾಪವಶಾತ್ ಹೀಗಾಗಿ ಹುಟ್ಟಿದ್ದೆ, ಈಗ ನನಗೆ ದಿವ್ಯ ಶರೀರ ಪ್ರಾಪ್ತಿಯಾಯಿತು, ನಿನ್ನಿಂದ ನಾನು ಉದ್ಧಾರ ಆದೆ ಅಂತ ಅದೇ ಭವಭೂತಿ ಹೇಳ್ತಾನೆ. ಅದೇ ಉಲ್ಲೇಖವನ್ನು ಅವರು ತಗೊಳ್ತಾರೆ. ಆದರೆ ಇವನಿಗಿಂತಲೂ ವಿಶೇಷವಾಗಿ ಹೇಳಿದವರು ಶ್ರೀಮದಾಚಾರ್ಯ. ಕೆಲವೊಂದನ್ನು ನಂಬುತ್ತಾರೆ, ಕೆಲವೊಂದನ್ನು ನಂಬುವುದಿಲ್ಲ. ಯಾವುದನ್ನು ಬೈಬೇಕು ಅಂತ ಬೇಕೋ ಅದನ್ನು ಮಾತ್ರ ತಗೊಳ್ಳುತ್ತೆ. ಹಾಗಾದರೆ ಆ ಶೂದ್ರ ತಪಸ್ವಿ ಬಗ್ಗೆ ಮಾತನಾಡಿದ್ದು, ಆದರೆ ಮಹಾಭಾರತದಲ್ಲಿ ಶೂದ್ರ ಜ್ಞಾನಿ ಅಂತ ಬಂದಲ್ಲ, ಅವನೇ ಯಾರು? ಸಾಕ್ಷಾತ್ ವಿದುರ. ಅದೇ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ಕರೆದ್ರೆ ಭೀಷ್ಮಾಚಾರ್ಯ ಮನೆಗೆ ಹೋಗಿಲ್ಲ, ದ್ರೋಣಾಚಾರ್ಯ ಕರೆದ್ರೆ ದ್ರೋಣಾಚಾರ್ಯ ಮನೆಗೆ ಹೋಗಿಲ್ಲ. ಭೀಷ್ಮಾಚಾರ್ಯ ಎಂಥ ಆದರ ಆತಿಥ್ಯ, ಏನು ಕೃಷ್ಣ ನೀನು ಬಾ, ನಿನಗೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಮ್ಗಂತಿರ್ತಾರೆ ಆಚಾರ್ಯ ನಮ್ಮ ಮನೆಗೆ ಊಟಕ್ಕೆ ಬನ್ನಿರಿ, ನಿಮ್ಗೆ ಯಾವ ಥರ ಮಡಿ ಬೇಕೋ ಆ ಥರ ಮಡಿ ಮಾಡ್ತೀವಿ. ಕಾರ್ಪೊರೇಷನ್ ವಾಟರ ಎಸ್ ರೆಡಿ ಇದೆ, ಅಥವಾ ವಾಟೆ ಟ್ಯಾಂಕ್ ನೀರ ಅವಶ್ಯವಾಗಿ ರೆಡಿ ಇದೆ, ಏನು ಬೇಕೋ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ, ಅವಶ್ಯವಾಗಿ ಬರ್ರಿ ಅಂತಿರ್ತಾರೆ. ಹಾಗೆ ಸಾಕ್ಷಾತ್ ಪರಮಾತ್ಮನಿಗೆ ಭೀಷ್ಮಾಚಾರ್ಯ ಹೇಳ್ತಾರೆ ನಿನಗೇನು ಬೇಕೋ. ಅಲ್ಲಿ ಭೀಷ್ಮಾಚಾರ ಮಹಾಜ್ಞಾನಿಗಳು, ಶುದ್ಧ ಸದಾಚಾರಿಗಳು, ಅದರಲ್ಲಿ ಯಾವ ಸಂಶಯ ಇಲ್ಲ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹಿಂಗೆ ಹೇಳಿದೆ ನಾನು, ಕರೆಯೋದ್ರಲ್ಲಿ ಹಾಗೆ. ಆದರೆ ನೋಡಿ, ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ಕೃಷ್ಣನನ್ನು ಕರೆಯುವ ಧೈರ್ಯ ಇಲ್ಲ. ಸುಮ್ಮನೆ ಅವನ ಮುಂದೆ ಹೋಗಿ ಕೈ ಮುತ್ಕೊಂಡು ಕೈಯನ್ನು ನಮಸ್ಕಾರ ಮಾಡಿ ನಿಂತ್ಕೊಳ್ತಾರೆ, ಮಹಾಭಾರತ ಅಷ್ಟೇ ಹೇಳ್ತದೆ. ಆದರೆ ದೇವರೇ ಹೇಳಿಬಿಡ್ತಾರೆ ನಿಮ್ಮ ಮನೆಗೆ ನಾನು ಬರೋದಿಲ್ಲ ಅಂದ್ಬಿಟ್ಟ. ದ್ರೌಪದಿಯ ವಸ್ತ್ರಾಪಹರಣ ಪ್ರಸದೊಳಗೆ ಈ ಧರ್ಮ ಸೂಕ್ಷ್ಮತೆ ಎಲ್ಲಿ ಹೋಗಿತ್ತು ಅಂತ ಕೇಳ್ತಾರೆ. ದ್ರೋಣಾಚಾರ್ಯರು ನಿಮ್ಮ ಈ ಜ್ಞಾನ ಎಲ್ಲಿ ಹೋಗಿತ್ತು, ಭೀಷ್ಮಾಚಾರ್ಯರು ನಿಮ್ಮ ಹಿರಿತನ ಎಲ್ಲಿ ಹೋಗಿತ್ತು. ಆದರೆ ಇದನ್ನು ಅತ್ಯಂತ ವಿರೋಧವಾಗಿ ಪ್ರತಿನಿಧಿಸಿದವನು ಮಹಾಭಾರತದಲ್ಲಿ ಅತ್ಯಂತ ಶುದ್ಧ ಚಾರಿತ್ರ್ಯವನ್ನು ಹೊಂದಿದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಾಕ್ಷಾತ್ ವಿದುರ. ಆ ವಿದುರನ ಮನೆಗೆ ನಾನು ಹೋಗ್ತೇನೆ ಅಂತ ವಿದುರನ ಮನೆಗೆ ಹೋಗ್ತಾನೆ. ಮಹಾಭಾರತ ಎಷ್ಟು ಚಂದ ಹೇಳ್ತದೆ, ವಿದುರನ ಮನೆಗೆ ಹೋದರೆ ವಿದುರ ಎಷ್ಟು ಚಂದ ವ್ಯವಸ್ಥೆ ಮಾಡಿದ್ದು ಗೊತ್ತಾ? ಎಲ್ಲ ಚೆನ್ನಾಗಿ ನಾನಾ ಥರದ ಭಕ್ಷ್ಯಭೋಜ್ಯಗಳನ್ನು ಮಾಡ್ತಕ್ಕಂತಹ ಅಡುಗೆಯವನ್ನು ಕರೆಸಿದ್ದ, ತಾನು ಮಾತ್ರ ಒಳಗಡೆ ಹೋಗಿಲ್ಲ, ಹೊರಗಡೆ ನಿಂತ್ಕೊಂಡು ಮಾಡಿಸಿದ್ದಾನೆ ಇಷ್ಟೆಲ್ಲ. ಅಷ್ಟೆಲ್ಲ ಮಾಡಿಸಿ ಪರಮಾತ್ಮ ಬಂದ. ಇದು ಮಹಾಭಾರತದಲ್ಲಿ ಬರೋ ವಿಷಯ, ನಮಗೆ ಗೊತ್ತಿಲ್ಲ. ಮಹಾ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾ, ಅವರು ಎಲ್ಲ ಬ್ರಾಹ್ಮಣರನ್ನು ಕರೆಸಿದ, ಜ್ಞಾನಿಗಳನ್ನು ಕರೆಸಿದ,
ಪರಮಾತ್ಮ ಹೇಳಿದ ನೈವೇದ್ಯ ತೋರಿಸಿ ಅಂದ. ನೈವೇದ್ಯ ತೋರಿಸಿದರು, ಎಲ್ಲ ಬ್ರಾಹ್ಮಣ ಸುವಾಸನೀಯರಿಗೆ ಭೋಜನ ಮಾಡಿಸಿದ. ಆಮೇಲೆ ಭಗವಂತ ತಾನು ದೂರಿಂದಲೇ ವಿದುರ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ. ಮಹಾಭಾರತದಲ್ಲಿರೋ ಉಲ್ಲೇಖ ಆಯಿತು. ಭಗವಂತ ತಾನೂ ಸ್ವೀಕಾರ ಮಾಡಿದ. ಅಂತಹ ಶುದ್ಧ ಚಾರಿತ್ರ, 8 ಅಧ್ಯಾಯಗಳಲ್ಲಿ ವಿದುರ ನೀತಿಯನ್ನು ಉಪದೇಶ ಮಾಡಿದ್ನಲ್ಲ, ಹೆಸರೇ ವಿದುರ. ವಿದುರ ಅಂದರೆ ಏನು? ವಿದ್ಯಾರಥೇರ ವಿದುರೋ ನಾಮ ಅಂತ. ವಿದ್ಯೆಯಲ್ಲಿ ಅತ್ಯಂತ ರಥಿ, ಶುದ್ಧವಾಗಿರತಕ್ಕಂಥವರು ಸಾಕ್ಷಾತ್ ವಿದುರ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳಿದ, ನನ್ನ ಇನ್ನೊಬ್ಬ ಶಿಷ್ಯ ಇದ್ದಾನೆ, ಅವನ ಸಾಕ್ಷಾತ್ ವಿದುರ ಮೈತ್ರೇಯರೇ. ಯಾಕಂದರೆ ಮೈತ್ರೇಯರು ಬ್ರಾಹ್ಮಣ, ಅದಕ್ಕಾಗಿ ನೀನು ಹೋಗಿ ಆ ಉದ್ಧವನಿಗೆ ಮತ್ತು ಮೈತ್ರೇಯರಿಗೆ ಹೇಳ್ತಾನೆ, ನನ್ನ ಶಿಷ್ಯನಾದ ವಿದುರನಿಗೆ ಇದನ್ನು ಉಪದೇಶ ಮಾಡು ಅಂತ ಹೇಳಿ ಹೇಳಿದಾಗ ಸಾಕ್ಷಾತ್ ಭಗವಂತ ಉದ್ಧವ ಮೈತ್ರೇಯರಿಗೆ ಭಾಗವತ ಹೇಳಿದ. ಆ ಮೈತ್ರೇಯರು ಉದ್ಧವ ಸ್ವಲ್ಪ ಹೇಳಿ ಭಗವಂತನ ಪರಮ ವಿಶೇಷವಾದ ಮಹಿಮೆಯನ್ನು ಹೇಳಿ ಹೋಗಿಬಿಡ್ತಾನೆ. ಅನಂತರದಲ್ಲಿ ಮೈತ್ರೇಯರು ವಿದುರನಿಗೆ ಭಾಗವತವನ್ನು ಉಪದೇಶ ಮಾಡ್ತಾರೆ. ಅದೇ ಅಖಂಡವಾದ ತೃತೀಯ ಸ್ಕಂದ, ಅಖಂಡವಾದ ತೃತೀಯ ಸ್ಕಂದ ಇಡೀ ಭಾಗವತ. ಇದು ಒಂದು ಭಾಗವತ ಬೆಳೆದು ಬಂದಿರತಕ್ಕಂತಹ ಕ್ರಮ ಅಂತ ಹೇಳ್ತಾನೆ. ಉದ್ಧವ ವಿದುರನಿಗೆ ಸಮಾಗಮ ಆದ ಮೇಲೆ ವಿದುರ ಅಂತಾನೆ, ನಾನೇನು ವಿಶೇಷವಾಗಿ ತೀರ್ಥಯಾತ್ರೆಗೆ ಬಂದುಬಿಟ್ನಪ್ಪ, ಕೃಷ್ಣ ಹೇಗಿದ್ದಾನೆ, ಅವನ ದರ್ಶನ ಆಗಿಲ್ಲ, ಅವನ ಮಹಿಮೆಯನ್ನು ಹೇಳಬೇಕು ಅಂದಾಗ ಸಾಕ್ಷಾತ್ ಉದ್ಧವ ಅಂತಾನೆ. ಏನು ಹೇಳಿ ಅಂದ, ಕಣ್ಣಲ್ಲಿ ನೀರು ಬರ್ತದೆ ಅವನಿಗೆ. ಯಾಕೆ ಅಂದರೆ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ. ಯಹ ಪಂಚಾಹಯಾಯನೋ ಮಾತ್ರಾಹ ಪ್ರಾತರಾಶಯ ಯಾಚಿತಾಹ ಅಂತ ಹೇಳ್ತಾನೆ. ನನಗೆ ಬುದ್ಧಿ ಬಂದಾಗಿಂದಲೂ 5 ವರ್ಷದಿಂದಲೂ ಕೃಷ್ಣನ ಸ್ಮರಣೆ ಮಾಡದೆ, ಕೃಷ್ಣನ ಪೂಜೆ ಮಾಡದೆ ಒಂದು ಹನಿ ಬಾಯಿಯೊಳಗೆ ನೀರು ಹಾಕೊಂಡಿಲ್ಲ. ಅಷ್ಟು ಕೃಷ್ಣನ ಉಪಾಸನೆ ಮಾಡತಕ್ಕಂಥವನು ಉದ್ಧವ. ನೋಡಿ, ಮಹಾಭಾರತದಲ್ಲಿ 2 ಬೃಹಸ್ಪತಿಗಳು, ಒಬ್ಬ ದ್ರೋಣಾಚಾರ್ಯ ಅವನು ಬೃಹಸ್ಪತಿ, ಇನ್ನೊಬ್ಬ ಉದ್ಧವ ಅವನು ಬೃಹಸ್ಪತಿ. ದ್ರೋಣಾಚಾರ್ಯರು ದುರ್ಯೋಧನನ್ನು ನಂಬಿದರು, ಹೀಗಾಗಿ ಕೆಳಗೆ ಬಿದ್ದ. ಉದ್ಧವ ದೇವರನ್ನು ನಂಬಿದ, ಉದ್ಧಾರನಾದ. ಹೀಗಾಗಿ ಬುದ್ಧಿ ಎಂಬುದು ಬೃಹಸ್ಪತಿ, ಕಲಿಯ ಆಶ್ರಯ ಪಡೆದುಕೊಂಡರೆ ಅಧಪ್ಪತನಕ್ಕಿಳಿತಾನೆ ಎಂಬುವ ಸಂಕೇತ ತಿಳಿಸಿದರೆ, ದೇವರಾಶ್ರಯ ಪಡೆದುಕೊಂಡರೆ ಅವನು ಹೇಗೆ ಉದ್ಧಾರನಾಗ್ತಾನೆ ಎಂಬುದು ಬುದ್ಧಿ, ಎರಡನ್ನೂ ತೋರಿಸಿಕೊಟ್ಟಿತು ಮಹಾಭಾರತ. ಮಹಾಭಾರತದ ಪಾತ್ರ ಚಿತ್ರಣದ ಬಗ್ಗೆ, ಮಹಾಭಾರತದ ಸಂಕೇತವನ್ನು ಮೌಲ್ಯಯುತವಾಗಿ ನೋಡಬೇಕೇ ಹೊರತಾಗಿ ನಮ್ಮ ಮೂಗಿನ ನೇರಕ್ಕೆ ನಾವು ಮಹಾಭಾರತವನ್ನು ಅರ್ಥೈಸ್ತಾ ಹೋದರೆ ಅದು ಬಹಳ ಮೂರ್ಖತನದ ಪರಮಾವಧಿ. ಅದಕ್ಕಾಗಿ ಅವರಂತಾನೆ, 5 ವರ್ಷದ ಅವನಾಗಿದ್ದಾಗಲೇ ನಾನು ಕೃಷ್ಣ ಸ್ಮರಣೆ ಇಲ್ಲದೆ ಒಂದು ಹನಿ ನೀರು ಕುಡಿದವನಲ್ಲ, ಹಾಗೆ ಉಪಾಸನೆ ಮಾಡಿದ್ದೇನೆ ಕೃಷ್ಣನನ್ನು. ಆದರೆ ಆ ಕೃಷ್ಣ ಇವತ್ತು ಇಲ್ಲ. ಅದಕ್ಕಾಗಿ ಎಸ್ಎಂ ಸಪರ್ಯಾಂ ಬಾಲಲೀಲೆಯ, ಅವನ ಮಹಿಮಾ, ಅವನ ಬಾಲಲೀಲೆಗಳು ನಿರಂತರ ಶ್ರವಣ ಮಾಡ್ತಾ ಇದ್ದೆ. ಆದರೆ ನಾವು ಓದು ತಿಳ್ಕೋಬೇಕು, ಉದ್ಧವ ಇವತ್ತು ನಮಗೆ ತಿಳಿಸಿದ್ನಲ್ಲ. ನಾವು ಸಹಿತ ನಮಗೂ ಅನೇಕ ತರಹದ ಅಭ್ಯಾಸಗಳು ಇರ್ತದೆ. ಪ್ರಭಾತೆ ಚಹಾದರ್ಶಿ, ನಿಮ್ಮ ಕೆಲವರೆಲ್ಲ ಮುಂಜಾನೆ ತಕ್ಷಣ ಚಹಾ ಕುಡಿದ ಮೇಲೆ ಮುಂದಿನ ಕೆಲಸ. ಅದಕ್ಕಾಗಿ ಇವೆಲ್ಲ ಇರ್ತದೆ, ಕೆಲವೊಂದು ಸಮಸ್ಯೆಗಳು, ಕಾಫಿನೋ ಚಹನೋ ಏನೇನೋ ಇಟ್ಕೊಂಡಿರ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರ ಉಪಾಸನೆ ಮಾಡದ ಹೊರತು, ದೇವರ ಅರ್ಚನೆ ಮಾಡಿ ತೀರ್ಥ ತೆಗೆದುಕೊಂಡ್ಮೇಲೆ ನಾನು ಏನಾದರೂ ತಿಂತೇನೆ, ಏನಾದರೂ ಉಣ್ತೇನೆ, ಅಥವಾ ಏನಾದರೂ ಮಾಡ್ತೇನೆ ಅಂತ ಇಷ್ಟಾದರೂ ಸಂಕಲ್ಪ ನಮಗಿರಬೇಕು. ಕೆಲವರೆಲ್ಲ ನೋಡ್ತಿರ್ತೇವೆ, ಜಪ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಹಾಗೇ ತಿಂತಾವೆ, ಹಾಗೇ ಕುಡಿತಾವೆ. ಸಂಸ್ಕಾರ ಎಂಬುದು ಇಟ್ಟಿರ್ತಕ್ಕಂಥದ್ದು, ಎಲ್ಲರಿಗೂ ಬರೋದಿಲ್ಲ ಈ ಸಂಸ್ಕಾರ. ಈ ಸಂಸ್ಕಾರ ಭಗವಂತ ನಮಗೆ ಕೊಟ್ಟಿದ್ದಾನೆ. ಶ್ರೇಷ್ಠವ ತತ್ರಾಪಿ ಜನ್ಮಸದ ಕೋಟಿಷು ಮಾನವತ್ವಂ ವೈಷ್ಣವತ್ವಂ, ಇಷ್ಟೆಲ್ಲ ನಮಗೆ ಕೊಟ್ಟಿರುವಾಗ ಇದು ವಿಶೇಷವಾಗಿ ಯಾವುದೋ ಒಂದು ಪಶುವಲ್ಲಿ ಯಾವುದೋ ಒಂದು ಕ್ರಿಮಿಯಾಗಿ ಹುಟ್ಟಿಸಿದರೆ ಸಾಧನೆ ಮಾಡಲಿಕ್ಕಾಗ್ತಿತ್ತ? ನಾಯಿಯಾಗಿ ಹುಟ್ಟಿಸಿದರೆ ಸಾಧನೆ ಮಾಡಲಿಕ್ಕಾಗ್ತಿತ್ತ? ಯಾವುದೋ ಕ್ರೂರ ಮೃಗವಾಗಿ ಹುಟ್ಟಿದರೆ ಸಾಧನೆ ಮಾಡಲಿಕ್ಕಾಗ್ತಿತ್ತ? ಇಂತಹ ಮನುಷ್ಯ ದೇಹ ಕೊಟ್ಟ ಈ ಹೆಂಡತಿ, ಈ ಗಂಡ, ಈ ಬಂಧು, ಈ ಬಳಗ, ನಾನಾ ಥರದ ಷಡ್ರಸಾನ್ನಗಳು, ನಾನಾ ತರಹದ ಪರಿಸರ, ಇಷ್ಟೆಲ್ಲ ಆನಂದ ಸುಖ ಭೋಗ ಕೊಟ್ಟಿರುವಾಗ ನಾವು ಇಷ್ಟೂ ಧರ್ಮಾಚರಣೆ ಮಾಡದೆ ಇದ್ದರೆ ನಮ್ಮಂತಹ ಕೃತಜ್ಞರು ಜಗತ್ತಿನೊಳಗಿಲ್ಲ. ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದ ಮೇಲೆ ಇಷ್ಟಾದರೂ ಸಹಿತ ನಾವು ಜೀವನದಲ್ಲಿ ಇಟ್ಟುಕೊಳ್ಳಬೇಕಲ್ಲ. ಈ ಮಾನುಷತ್ವ ಮನುಷ್ಯತ್ವ ಎಂಬುದು ಇದೆಯಲ್ಲ, ವಿಶೇಷವಾಗಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ ಎಲ್ಲರನ್ನೂ. ಯಾಕೆಂದರೆ ನಮಗೆ ಬಹಳಷ್ಟು ವಿಚಿತ್ರ ಅನ್ನಿಸ್ತದೆ, ಯಾಕೆಂದರೆ ನಮಗೆ ಇನ್ನೊಬ್ಬರು ನಮಸ್ಕಾರ ಮಾಡಿದಾಗ ನೀವು ಚೆನ್ನಾಗಿದ್ದೀರಾ ಅಂತ ಕೇಳುವ ಸೌಜನ್ಯ ಇಲ್ಲ ಅಂದರೆ ನಾವು ಯಾವುದರ ಮಟ್ಟಿಗೆ ಬೆಳೆದುಬಿಟ್ಟೀವಿ ನೋಡಿ. ನಾನು ಇವತ್ತು ಮಾರ್ಗದಲ್ಲಿ ಬರಬೇಕಾದ್ರೆ ಒಬ್ಬರು ಸಿಕ್ಕರು, ಸುಮ್ಮನೆ ನಮಸ್ಕಾರ ಅಂತ ಅವ್ರಿಗೆ ಹೇಳಿದೆ. ಪ್ರತಿಯಾಗಿ ಅವರು ಹೇಳಬೇಕು ತಾನೆ, ಅವ್ರು ಹೇಳೇ ಬಿಡಲಿ, ನಾವು ಮಾಡ್ತೀವಿ ಅದು ಪ್ರಶ್ನೆ ಬೇರೆ. ಅವರು ಹೇಳೇ ಇಲ್ಲ, ಹಾಗೇ ಹೋದರು. ಪಕ್ಕಕ್ಕೆ ಇನ್ನೊಬ್ಬರು ನಮ್ಮ ಸ್ನೇಹಿತಿದ್ದರು, ಏ ಅವ್ರಿಗೆ ಯಾಕೆ ಹೇಳಿದೆಯೋ, ಅವ್ರು ಹೇಳೇ ಇಲ್ಲ ಅಂತ. ಹೇಳುವುದು ನಮ್ಮ ಕರ್ತವ್ಯ, ಹೇಳದೇ ಇದ್ದವ್ರು ಅವ್ರ ಹಣೆ ಬರ ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಆದರೆ ನಾನು ಯಾಕೆ ಹೇಳಿದೆ ಅಂದರೆ, ಇವತ್ತು ಅಷ್ಟು ಔದಾರ್ಯ ಪ್ರೀತಿ ವಿಶ್ವಾಸ ಹೋಗಿದೆ, ಮನೆಗೆ ಕರೆಯುವಷ್ಟು ಪ್ರೀತಿ ವಿಶ್ವಾಸ ಇಲ್ಲ. ಏ ಹಿ ಆಗತ್ಯ, ಮನೆಗೆ ಯಾರಾದರೂ ಒಂದು 4 ಜನ ಬರ್ತಾರೆ ಅಂದರೆ
ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಎರಡೋ ಮೂರು ಬಸ್ಗಳಿರ್ತಿದ್ದು. ಆ ಬಸ್ ಬಂದು ಹೋಗೋ ತನಕ ಮನೆ ಯಜಮಾನ ಊಟ ಮಾಡ್ತಿದ್ದಿಲ್ಲ, ಬಂದಿರುವ ಅತಿಥಿಗಳಿಗೆ ಸತ್ಕಾರ ಮಾಡಿ ಊಟ ಮಾಡ್ತಿದ್ರು. ಇವತ್ತು ಮನೆಗೆ ಕರೆಯೋದೆಲ್ಲ ಬಂದವರು ಯಾವಾಗ ಹೋಗ್ತಾರೆ ಅಂತ ಕೇಳ್ತಾರೆ. ಯಾಕಂದರೆ ಇವತ್ತು ಅಂತಹ ಪರಿಸ್ಥಿತಿ ಇವತ್ತು ನಮಗೆ ಬಂದುಬಿಟ್ಟಿದೆ. ಅದಕ್ಕಾಗಿ ನಮಗೆ ವಿಶೇಷವಾದ ಈ ಎಲ್ಲ ಸಂಸ್ಕಾರಗಳಿದೆಯಲ್ಲ, ನಮ್ಮ ಗ್ರಂಥಗಳು ತಿಳಿಸಿಕೊಡ್ತದೆ, ನಮ್ಮ ಇತಿಹಾಸ ಪುರಾಣ ಗ್ರಂಥಗಳು ತಿಳಿಸಿಕೊಡ್ತದೆ. ನೀವು ಜೀವನದಲ್ಲಿ ಏನು ಕೊಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ಮನಸ್ಸಿನೊಳಗೆ ಕೆಟ್ಟ ಭಾವನೆಯನ್ನು ಸರ್ವಥಾ ಸರ್ವಥಾ ಯಾವ ಕಾಲಕ್ಕೂ ಇಟ್ಟುಕೊಳ್ಳಬಾರದು. ಸಮಾಜ ಸುಧಾರಿಸುವುದು ಒಂದು ಬೇರೆ, ಆದರೆ ಸಮಾಜ ಸುಧಾರಿಸುವುದಕ್ಕಿಂತ ಮೊಟ್ಟ ಮೊದಲು ನಮ್ಮನೆಯೊಳಗೆ ನಮ್ಮನ್ನು ನಾವು ಸುಧಾರಿಸಿಕೊಂಡರೆ, ನಮ್ಮ ಬಂಧು ಬಳಗ, ನಮ್ಮ ಮನೆ, ನಮ್ಮ ತಾಯಿ, ನಮ್ಮ ತಂದೆ, ನನ್ನ ಹೆಂಡತಿ, ನನ್ನ ಬಳಗ, ಅತ್ತೆ ಆಗಿರಬಹುದು, ಸೊಸೆ ಆಗಿರಬಹುದು, ನಮ್ಮ ಮನೆಯ ಪರಿಸರ ಶುದ್ಧವಾಗಿದ್ದರೆ ಇಡೀ ಸಮಾಜ ಶುದ್ಧವಾಗಿರ್ತದೆ. ನಮ್ಮನೆಯೇ ಎಲ್ಲ ಹದಗೆಟ್ಟು ಕಡ್ಲಿಬೇಳಾದಾಗ, ಹಣೆ ಬರಾದಾಗ ನಾವು ಇನ್ನೊಂದು ಸಮಾಜ ಸುಧಾರಣೆ ಮಾಡ್ತೀವಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಮೊದಲು ನಮ್ಮ ಮನಸ್ಥಿತಿ ನಾವು ಚೆನ್ನಾಗಿ ಇಟ್ಟುಕೊಂಡರೆ ಇಡೀ ಜಗತ್ತೆಲ್ಲ ವಿಶೇಷವಾಗಿ ಸಮಾಜವನ್ನು ಸುಧಾರಿಸಬಹುದು ಅಂತ ಶ್ರೀಮದಾಚಾರ್ಯರು ಈ ಸಂದೇಶವನ್ನು ನಮಗೆ ಕೊಡ್ತಾರಲ್ಲ, ಅದಕ್ಕಾಗಿ ತಿಳಿದುಕೊಳ್ಳಬೇಕು. ಉದ್ಧವ ಹೇಳಿದ, ನಾನು 5 ವರ್ಷವನಾಗಿದ್ದಾಗಲೇ ಇದನ್ನು ಅನುಭವಿಸಿದವನು, ಆದರೆ ಕೃಷ್ಣ ಪರಮಾತ್ಮ ಈಗಿಲ್ಲ, ಅವನಿಲ್ಲ ಅಂತ ಹೇಳೋದಕ್ಕೆ ಬಹಳ ದುಃಖ ಆಗ್ತದೆ ಅಂತ ಉದ್ಧವ ಹೇಳಿದಾಗ, ಆವಾಗ ಸಾಕ್ಷಾತ್ ವಿದುರ ಹೇಳ್ತಾನೆ, ಹಾಗಾದ್ರೆ ಏನಾಯಿತು ಅಂದಾಗ ಎಲ್ಲ ವಿಷಯವನ್ನು ಸಹಿತ ಪ್ರಸ್ತಾವಪಡಿಸಿ ಹೇಳ್ತಾನೆ ಉದ್ಧವ, ಹೀಗೆಲ್ಲ ಆಯಿತು, ಈ ತರಹ ಪರಿಸ್ಥಿತಿ ಆಯಿತು, ಭಗವಂತ ಪರಂಧಾಮಕ್ಕೆ ಹೋದ, ಆದರೆ ಹೋಗುವಾಗ ನನಗೆ ಭಾಗವತ ಹೇಳಿದ್ದಾನೆ, ನನಗೂ ಮೈತ್ರೇಯರು ಇದ್ದರು, ಮೈತ್ರೇಯರು ನಿನಗೆ ಭಾಗವತವನ್ನು ಹೇಳ್ತಾರೆ, ನಾನೂ ತೀರ್ಥಯಾತ್ರೆಗೆ ಹೋಗಬೇಕು. ಒಂದು ತಿಳಿದುಕೊಳ್ಳಿ, ವಿದುರಿಗೆ ಯಾಕೆ ಈ ಶೂದ್ರ ಜನ್ಮ ಬಂತು ಅನ್ನೋದಕ್ಕಾಗಿ ಮಹಾಭಾರತದಲ್ಲಿ ಉಲ್ಲೇಖ ಇಲ್ಲ, ಆದರೆ ಪೇರ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆವಾಗ ನೋಡಿ, ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಟ್ಟರು, ಅಣಿಮಾಂಡವ ಋಷಿಗಳ ಶಾಪದಿಂದ ಯಮನಿಗೆ ಶಾಪ ಬಂದದ್ದಕ್ಕಾಗಿ ಅವನು ಹಾಗೆ ಜನಿಸಬೇಕಾಯಿತು. ಯಾಕೆ ಅಂದರೆ ಅವನನ್ನು ಶೂಲಕ್ಕೆ ಏರಿಸ್ತಾರೆ ಅಣಿಮಾಂಡವ ಋಷಿಗಳು, ಯಾವುದೋ ಒಂದು ಅಪರಾಧಕ್ಕಾಗಿ, ಕಳ್ಳತನದ ಅಪರಾಧಕ್ಕಾಗಿ. ಆವಾಗ ಯಮದೇವರು ಕೇಳ್ತಾರೆ, ನನಗ್ಯಾಕೆ ಈ ಶೂಲಕ್ಕೇರಿಸಿದೆಯಾ ಅಂತ ಅಣಿಮಾಂಡವ ಋಷಿಗಳು ಕೇಳಿದಾಗ ಯಮದೇವರು ಹೇಳ್ತಾರೆ, ದಂಡ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಯಾಕೆ ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಒಂದು ತಪ್ಪು ಮಾಡಿದ್ದೀರಿ. ಏನು ತಪ್ಪು ಮಾಡಿದ್ದೇನೆ? ಸಣ್ಣ ವಯಸ್ಸಿನೊಳಗೆ ಒಂದು ಮೂಳನ್ನು ತೆಗೆದುಕೊಂಡು ಕ್ರಿಮಿಗಳನ್ನು ಚುಸ್ತಾ ಇದ್ರಿ ಅಂತ. ಅವ ಹಣಿ ಹಣಿ ಬಡ್ಕೊಂಡ್ರು, ನನಗಿನ್ನೂ ಸಣ್ಣಕ್ಕೂ ಇನ್ನೂ ಜ್ಞಾನವೇ ಬಂದಿಲ್ಲ ಎಂದು ಹರಿಯುವ ಹಾವನ್ನು ಮಕ್ಕಳು ಹಿಡಿತಾರಂತೆ. ಏನೋ ನನ್ನ ಅಜ್ಞಾನವಶಾತ್ ಆವಾಗ ನಾನು ಮಾಡಿರಬಹುದು ಚಿಕ್ಕ ವಯಸ್ಸಿನೊಳಗೆ. ಆ ವಯಸ್ಸಿನಲ್ಲಿ ಮಾಡಿರತಕ್ಕಂತಹ ಈ ಕೆಲಸಕ್ಕೆ ಈ ತರಹದ ಘೋರ ಶಿಕ್ಷೆ ಕೊಡುವುದಾ? ಅದಕ್ಕಾಗಿ ನಿನಗೆ ಶೂದ್ರ ಜನ್ಮ ಬರಲಿ ಅಂತ ಶಾಪವನ್ನು ಕೊಟ್ಟರು ಅಂತ ಉಲ್ಲೇಖ ಮಾಡ್ತಾರೆ ಬೇರೆ ಪುರಾಣಗಳಲ್ಲಿ. ಅದನ್ನು ಶ್ರೀಮದ್ ಆಚಾರ್ಯರು ತಿಳಿಸಿದರು. ಆದರೆ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಕ್ಕೆ ಎಲ್ಲಿ ಅದಕ್ಕೆ ಪ್ರಮಾಣ ಇದೆ ಅಂದರೆ ಸಾಕ್ಷಾತ್ ವೇದವ್ಯಾಸದೇವರೇ ಪ್ರಮಾಣ. ಅದಕ್ಕಾಗಿ ಪದ್ಮಪುರಾಣದಲ್ಲಿ ಕಪೋತ ತೀರ್ಥದ ಮಹಿಮೆಯನ್ನು ಹೇಳುವಾಗ ವಿದುರ ಇದನ್ನು ಹೇಳ್ತಾನೆ. ಭಾಗವತದಲ್ಲಿಯೂ ಅದು ಬರ್ತದೆ. ಯಾಕೆ ವಿದುರ ತೀರ್ಥಯಾತ್ರೆಗೆ ಹೋದ ಅಂದರೆ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾಗಿದೆ ಅಂತ ಈ ಎಲ್ಲ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳ್ತಾನೆ. ಆ ಪದ್ಮಪುರಾಣದಲ್ಲಿ, ಯಾಕಂದರೆ ಎಲ್ಲವೂ ಶ್ರೀಮದ್ ಆಚಾರ್ಯ ಗೊತ್ತು, ಹೀಗಾಗಿ ಎಲ್ಲ ಶ್ರೀಮದ್ ಆಚಾರ್ಯರು ಭಗವಂತನಿಂದ ಜ್ಞಾನ ಪಡೆದುಕೊಂಡವರಲ್ಲ, ಅಂತಹ ಶ್ರೀಮದ್ ಆಚಾರ್ಯರು ಅಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಂತಹ ವಿದುರನಿಗೆ ಭಾಗವತವನ್ನು ಸಾಕ್ಷಾತ್ ಮೈತ್ರೇಯರು ಉಪದೇಶ ಮಾಡ್ತಾರೆ. ಅದನ್ನು ಏನು ಉಪದೇಶ ಮಾಡಿದರು ಅಂತ ಮತ್ತೆ ನಾಳಿನ ದಿವಸ ತಿಳ್ಕೊಳ್ಳೋಣ. ಮಧ್ವೇಶ ಅರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪ್ರವಚನ ಸೇವಾ ಕರ್ತರು ಪಿ ಶ್ರೀನಿವಾಸ ಮೂರ್ತಿ ಅವರು ಶ್ವೇತಾವರ ಸ್ಮರಣಾರ್ಥವಾಗಿ ಈ ಮನಸ್ಸುಕೊಡ್ತಾರೆ. ಮತ್ತೊಬ್ಬರು ವಿಠಲ್ ನಾಯಕ್ ಅವರು ಈ ಸ್ಮರಣ ಈ ಪ್ರವಚನಕ್ಕೋಸ್ಕರವಾಗಿ ಈ ತತ್ತಿ ಕೊಟ್ಟಿದ್ದಾರೆ. ಅವರಿಗೂ ಸಹ ಪರಮಾತ್ಮ ಜ್ಞಾನಭಕ್ತಿ ವೈರಾಗ್ಯ ಕೊಡಲಿ ಸ್ಮರಣೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಪರಮಾತ್ಮ ನಾರ್ಪಣ ಮಾಡ್ತೀವಿ.